ಬಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಎಲ್ಲ ಶರಣಬಂಧುಗಳು ಇಲ್ಲಿ ನಡೆದಿರ್ತಕ್ಕಂಥ ಬಸವಾಭಿಮಾನಿಗಳು ಮತ್ತು ಆನ್ಲೈನ್ ಮುಖಾಂತರ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಇರ್ತಕ್ಕಂಥ ಎಲ್ಲ ಸಹೃದಯ ಶರಣು ಬಂಧಗಳಿಗೆ ಶರಣು ಶರಣಾರ್ಥಿಗಳು ಬಸವ ಸಮಿತಿ ವತಿಯಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಉಪನ್ಯಾಸ ಸರಣಿ ಬಸವ ಜಯಂತಿ ನಿಮಿತ್ತ ವಿಶೇಷ ಉಪನ್ಯಾಸ ಸರಣಿಯನ್ನು ಈ ಆನ್ಲೈನ್ ಅರಿವಿನ ಮನೆ ಆ ಹೆಸರು ನನಗೆ ಬಹಳಷ್ಟು ಒಂದು ರೀತಿಯಾದಂಥ ರೋಮಾಂಚನ ಮಾಡುವಂಥ ಒಂದು ಪದಗುಚ್ಛ ಅಂತ ಹೇಳಿ ತಪ್ಪಾಲಿಕ್ಕಿಲ್ಲ ಈ ಆನ್ಲೈನ್ ಅರಿವಿನ ಮನೆಯ ಭಾಗಿದಾರರಾದಂಥ ಸಾಕ್ಷೀಕರಿಸ್ತಾ ಇರ್ತಕ್ಕಂಥ ತಮಗೆಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ವಿಶೇಷವಾಗಿ ಮುಲ್ಕೂರ್ ಸರ್ ಅವರು ನನಗೆ ಇಲ್ಲಿ ಈ ಒಂದು ಕಾರ್ಯಕ್ರಮದ ಆರಂಭದ ವಿಶೇಷ ಉಪನ್ಯಾಸವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮತ್ತು ಬಸವಣ್ಣ ಇರ್ಬೋದು ಶರಣ ಸಾಹಿತ್ಯ ಇರ್ಬೋದು ವಚನ ಚಳುವಳಿ ಇರ್ಬೋದು ಒಟ್ಟಾರೆಯಾದಂಥ ಈ ಒಂದು ಚಿಂತನಾಪರವಾದಂಥ ಈ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಅಧಿಕೃತ ಮತ್ತು ವಾಣಿಯಾದಂಥ ಇದರ ಬಗ್ಗೆ ಬಹಳ ಅಧಿಕಾರಯುತವಾಗಿ ಮಾತನಾಡಬಲ್ಲರಾದಂಥ ನನ್ನ ಆತ್ಮೀಯ ಮಾನಸ ಗುರುಗಳಾದಂಥ ಡಾಕ್ಟರ್ ವೀರಣ್ಣ ರಾಜೂರವರಿಗೆ ತಮಗೆಲ್ರಿಗೂ ಮತ್ತೊಮ್ಮೆ ನಾನು ವಂದಿಸ್ತಾ ಇದ್ದೀನಿ ಆನ್ಲೈನ್ ಅರಿವಿನ ಮನೆ ಆನ್ಲೈನ್ ಆಫ್ಲೈನು ಇತ್ತೀಚಿಗೆ ಕೊರೋನಾ ಬಂದಂಥ ಒಳಗಡೆ ಬಹಳಷ್ಟು ಬಳಕೆಯಲ್ಲಿರ್ತಕ್ಕಂಥ ಶಬ್ದಗಳು ನಾವು ಸರ್ಕಾರಿ ನೌಕರದಾರರು ಇವತ್ತೊಂದು ಮೀಟಿಂಗ್ ಐತಿ ನಾಳೊಂದು ಮೀಟಿಂಗ್ ಐತಿ ಅಂತ ಕೇಳಿ ಮೊದಲು ನಾ ಕೇಳೋಂಥ ಪ್ರಶ್ನೆ ಅಂತ ಹೇಳಿದ್ರೆ ಅದೇನು ಆನ್ಲೈನ್ ಏನು ಆಫ್ಲೈನ್ ಅಂತ ಕೇಳ್ತೀವಿ ಅದನ್ನು ಕೇಳಿಕೊಂಡು ಯಾವ ಲೈನ್ಗೆ ಹೆಂಗೆ ತಯಾರಾಗಬೇಕಲ್ಲ ಹಂಗೆ ತಯಾರು ಹಾಕ್ಕೊಂಡು ಆನ್ಲೈನ್ ಇದ್ರೆ ಅದಕ್ಕೆ ತಯಾರಾಗಬೇಕಂತ ರೀತಿ ಬೇರೆ ಆಫ್ಲೈನ್ ಇದ್ದರೆ ಅದಕ್ಕೆ ತಯಾರಾಗಬೇಕಂತ ರೀತಿ ಬೇರೆ ಹಂಗೆ ನಾವು ಆ ಒಂದು ಶಬ್ದಗಳ ಜೊತೆಗೆ ಇತ್ತೀಚೆಗೆ ಬಹಳಷ್ಟು ಪರಿಚಯಸ್ತ್ರ ದೈನಂದಿನ ಬಳಕೆ ಒಳಗಡೆ ನಾವು ಅವನ್ನು ಬಳಸ್ತಾ ಇದ್ದೇವೆ ಆದ್ರೆ ಅರಿವು ಏನೈತಲ್ಲ ಅರಿವು ಆನ್ಲೈನ್ ಅರಿವಿನ ಮನೆ ಅಂತ ನಾವೇನು ಹೇಳಕತ್ತೇವಿ ಆ ಅರಿವು ಯಾವಾಗಲೂ ಆನ್ಲೈನ್ ಆಗನೇ ಇರ್ತದ ಆಫ್ಲೈನ್ಗೆ ಹೋತಂತ ಹೇಳಿದ್ರೆ ಅದು ಅರುವ ಅಲ್ಲ ಶರಣರಾದ್ರೂ ಹೇಳಿದ್ದು ಇದ ವಿಷಯ ಅಲ್ಲಮ್ಮ ಪ್ರಭು ಒಂದು ಕಡೆ ಹೇಳ್ತಾನ ಅರಿವ ಅರಿತಿಹನ್ ಎಂಬುದು ಮರವೇ ಮರೆವ ಮರೆತಿಹನ್ ಎಂಬುದು ಮರವೇ ಎರಡು ಸಾಲು ಅರಿವ ಅರೆತಿಹನ್ ಎಂಬುದು ಮರವೇ ಮರೆವ ಮರೆತಿಹನ್ ಎಂಬುದು ಮರವೇ ನನಗೆ ಎಲ್ಲ ತಿಳಿದ ತಿಂತ ನಾ ಏನು ತಿಳ್ಕೊಳಲ್ಲ ಇದು ದಡ್ಡತ ನಾನು ಇದು ಮರುವು ಇದು ಮರಳ್ತ ನಾನು ಅಥವಾ ನಾನು ಮರೆಯಂಗೇಲ್ಲ ನನಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲಲ್ಲ ಅದು ದಡ್ತ ನಾನು ಇದೇ ಎರಡು ಇಟ್ಕೊಂಡು ಬಹುಶಃ ಬೇಕಾದಷ್ಟು ವಿಷಯವನ್ನು ಚರ್ಚೆ ಮಾಡ್ಬೋದು ಜೀವನ ಪರ್ಯಂತ ನಮ್ಮ ಆತ್ಮಶೋಧನೆಯನ್ನು ಅಂತರಂಗ ನಿರೀಕ್ಷೆಯನ್ನು ನಾವು ಮಾಡ್ಕೋಬೋದು ಇಂಥ ಒಂದು ಅದ್ಭುತವಾದಂಥ ಸಾಹಿತ್ಯದ ಸಿರಿ ಸಿರಿಯೊಂದಿಗೆ ನಾವೆಲ್ಲ ಅನುಸಂಧಾನವನ್ನು ಮಾಡಾಕತ್ತೇವಿ ವಚನ ಸಾಹಿತ್ಯದ ವೈವಿಧ್ಯಮಯ ಆಯಾಮಗಳು ಅನ್ನೋದು ಈ ಒಂದು ವಿಶೇಷ ಉಪನ್ಯಾಸ ಸರಣಿಯ ಬೃಹತ್ತಾದಂಥ ಒಂದು ಶೀರ್ಷಿಕೆ ಅದು ಅದರ ಬ್ರಾಡ್ ಹೆಡ್ಡಿಂಗು ಈ ಥರ ಇಟ್ಕೊಂಡು ನಮ್ಮ ಬಸವ ಸಮಿತಿಯರು ಮುಂದುವರಿಯಾಕತ್ತಾರ ಅದರ ವೈವಿಧ್ಯತೆಯನ್ನು ಬಹುಶಃ ಹಿಡಿದಿಡಾಕ ನನ್ನಂಥವ್ರಿಗೆ ಕೊನೆ ಸಾಧ್ಯ ಆಗಲ್ಲ ಅಂತತಿ ಒಟ್ಟಾರೆ ವಚನ ಸಾಹಿತ್ಯಲಿರತಕ್ಕಂಥ ವೈವಿಧ್ಯಮಯ ಆಯಾಮಗಳು ಅದರ ನೆಲೆಗಳನ್ನು ವೈಯಕ್ತಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಪ್ರತಿಭಟನಾತ್ಮಕ ಇರ್ಬೋದು ಸ್ತ್ರೀವಾದ ನೆಲೆ ಅಂತ ಹೇಳ್ತೀವಿ ಸಮಾನತೆಯ ನೆಲೆ ಅಂತ ಹೇಳ್ತೀವಿ ಸಾಹಿತ್ಯಿಕ ದಾರ್ಶನಿಕ ಅನುಭಾವಿಕ ಆಧ್ಯಾತ್ಮಿಕ ಅದಕ್ಕೆ ಬ ಇವ ಇವತ್ತಿನ ಬದುಕಿನ ಸಮಕಾಲೀನ ಬದುಕಿನ ಯಾವ ಯಾವ ನೆಲೆಗಳದಾವೆ ಯಾವ ಯಾವ ಆಯಾಮಗಳದಾವೆ ಯಾವ ಯಾವ ಕ್ಷೇತ್ರಗಳದಾವಲ್ಲ ಎಲ್ಲ ಕ್ಷೇತ್ರಗಳಿಗೂ ಕೀಲಿಸಿ ನೋಡಬಹುದಾದಂಥ ವಚನ ಸಾಹಿತ್ಯ ಸಾಹಿತ್ಯ ಅಂತ ಹೇಳಿದ್ರೆ ವಚನ ಸಾಹಿತ್ಯ ಹೀಗಾಗಿ ಇದರೊಳಗಡೆ ನಾವು ಬಹುಶಃ ನಮಗೆ ತಿಳಿದಷ್ಟು ನಮ್ಮ ಬೊಗಸಿಗೆ ನಿಲುಕದಷ್ಟು ಮಾತ್ರ ನಾವು ಎತ್ಕೋಬೋದು ಅಂತ ಅಂದ್ಕೊಂಡನಿ ಈ ಒಂದು ಮಾಲಿಕೆಯ ಮೊದಲ ಉಪನ್ಯಾಸಕರಾಗಿ ನನ್ನ ಕರೆದಿದ್ದು ಬಹುಶಃ ಬಹುಶಃ ಭಾಳ ಒಂದು ರೀತಿಯಾದಂಥ ವಿನೀತ ಭಾವದಿಂದ ನಾನು ಒಪ್ಕೊಳ್ಬೇಕಾದಂತ ಕೆಲಸ ಬಹುಶಃ ಯಾಕೆ ಮುಲ್ಕೋರವ್ರು ಹಂಗೆ ಮಾಡ್ಯಾರ ಅಂತ ಹೇಳಿದ್ರೆ ಮನೆಯಾಗ ಅಡಿಗೆ ಮಾಡಿದ್ಮೇಲೆ ಸಣ್ಣವ್ರು ಮೇಲೆ ದೊಡ್ಡವ್ರು ಉಣ್ತಾರೆ ಆಮೇಲೆ ಉಳಿದ್ರು ಉಣ್ತಾರ ಉಣ್ಲಿಲ್ಲ ನೀರು ಕುಡಿದು ಹಂಗೆ ಹಂಗೆ ನಾ ಸಣ್ಣವ್ರು ಮೊದಲು ಉಣ್ಬಿಡ್ಲಿ ಅಂತಂದು ಬಹುಶಃ ನನ್ನ ಮೊದಲನೇ ಸಲ ಅಥವಾ ಈ ಕಾರ್ಯಕ್ರಮದ ಮೊದಲ ಭಾಗವಾಗಿ ಇಲ್ಲೇ ಕರೆದಾರಂತ ಅನ್ಕೊಂತೇನೆ ವಚನಗಳಲ್ಲಿ ತತ್ವ ಅನ್ನೋಂಥದ್ದು ನಮ್ಮ ಮುಂದೆ ಒಂದು ವಿಷಯ ಚರ್ಚೆಯಲ್ಲಿರ್ತಕ್ಕಂಥ ವಿಷಯ ಇಂಥವೆಲ್ಲ ವಿಷಯಗಳನ್ನು ನಾವು ನಮ್ಮ ಗ್ರಹಿಕೆಗೆ ಸಿಕ್ಕಷ್ಟು ಮತ್ತು ನಮ್ಮ ನಿಲುವಿಗೆ ತಕ್ಕಷ್ಟು ನಾವು ಅರ್ಥೈಸ್ಕೊಳ್ಳೋಕೆ ಪ್ರಯತ್ನ ಮಾಡೋದನ್ನ ಬಿಟ್ಟರೆ ನಮ್ಗೆ ಇದಕ್ಕಿಂತ ಹೆಚ್ಚಿಂದ ಏನು ಮಾಡೋಕೆ ಸಾಧ್ಯ ಆಗೋದಿಲ್ಲ ಏನೇ ಇರಲಿ ಒಟ್ಟಾರೆಯಾಗಿ ಈ ಒಂದು ವಚನ ಸಾಹಿತ್ಯ ಸಂಪತ್ತು ಏನೈತಲ್ಲ ಈ ಒಂದು ಟ್ರೆಜರ್ ಅಂತ ನಾವೇನು ಹೇಳ್ತಲ್ಲ ಇದೈತಲ್ಲ ಇದನ್ನು ನಾವು ಆರಾಧನಾ ಭಾವನೆಯಿಂದ ನೋಡೋದಕ್ಕಿಂತ ಆಲೋಚನಾ ಕ್ರಮದಿಂದ ನೋಡುವಂಥ ಒಂದು ಮಾರ್ಗವನ್ನು ಕಂಡುಕೊಳ್ಳೋದು ಬಹಳಷ್ಟು ಉಪಯುಕ್ತ ಅಂತಂದು ನಾನು ಅಂದ್ಕೊಂಡನಿ ವಚನದೊಳಗಡೆ ಆ ನಿಸರ್ಗ ತತ್ವ ಅನ್ನೋದು ಹಾಸುಹೊಕ್ಕಾಗಿ ಅನ್ನೋದನ್ನು ತಾವೂ ಕೂಡ ಬಹಳಷ್ಟು ಕಾಲದಿಂದ ಬಹಳಷ್ಟು ಕಾಲದಿಂದ ತಮ್ಮ ಅನುಭವದ ಮುಖಾಂತರ ವಚನ ಸಾಹಿತ್ಯವನ್ನು ತಾವೇನು ಅನುಸಂಧಾನ ಮಾಡಾಕತ್ತೀರಿ ಅದು ಅದು ಹಾಸುಹೊಕ್ಕಾದಂಥ ಒಂದು ವಿಚಾರ ಅನ್ನೋದು ತಮಗೂ ಗೊತ್ತು ಹೀಗಾಗಿ ಈ ವಿಷಯದ ಮೇಲೆ ಮಾತಾಡೋದು ಬಹಳಷ್ಟು ಸರಳನೂ ಹೌದು ಬಹಳಷ್ಟು ಸಂಕೀರ್ಣನೂ ಹೌದು ಇದೆಲ್ಲವನ್ನೂ ಇಟ್ಟುಕೊಂಡ ನಾವು ಈ ಒಂದು ಸಮಯದ ಚೌಕಟ್ಟಿನೊಳಗಡೆ ಒಂದಷ್ಟು ವಿಷಯವನ್ನ ತುಂಬ ನಮ್ಮ ನಮ್ಮ ನಡುವೆ ನಾವು ಮಾತಾಡ್ಕೋಬಹುದು ಅಥವಾ ಹೋಗೋದು ಅಂತಂದು ನಾನು ಅನ್ಕೊಂಡಿದ್ದೀನಿ ಬಸವಣ್ಣ ಕಲ್ ನೀಡಿದಂಥ ಬಸವಣ್ಣ ಕೊಟ್ಟಂತ ಇಷ್ಟಲಿಂಗದ ಪರಿಕಲ್ಪನೆ ನಿಸರ್ಗದ ಒಂದು ಪ್ರತಿರೂಪ ಆಗೈತೆ ಅಂತ ಹೇಳಿ ಹೇಳಿ ತಪ್ಪಾಲಿಕ್ಕಿಲ್ಲ ಆ ಒಂದು ಇಷ್ಟಲಿಂಗದ ಅದರದ್ದು ಆಕಾರ ನೋಡ್ರಿ ಆಕೃತಿ ನೋಡ್ರಿ ಗಾತ್ರ ನೋಡಿರಿ ಅದು ಪ್ರತಿನಿಧಿಸುವಂಥ ಒಂದು ರೂಪವನ್ನು ನೋಡ್ರಿ ಮತ್ತು ಅದ್ರದ್ದು ಪ್ರಪೋರ್ಷನೇಟ್ ಆದ ಒಂದು ಪ್ರಮಾಣಬದ್ಧವಾದಂಥ ಅದರದ್ದು ಆಕೃತಿ ಆಕಾರ ಅದರ ಗಾತ್ರ ಎಲ್ಲ ನೋಡಿಬಿಟ್ರೆ ಬಹುಶಃ ಅದು ಇಡೀ ಭೂಮಂಡಲವನ್ನು ಪ್ರತಿನಿಧಿಸುವಂಥ ಒಂದು ಲಾಂಛನ ಅಂತ ಒಂದು ಲಾಂಛನಕ್ಕೆ ಶರಣಂಬಿ ಅನ್ನುವಂಥ ಒಂದು ಹಿನ್ನೆಲೆಯಿಂದ ಅದನ್ನು ಕೊಡಬೇಕಾಗಿತ್ತು ಆ ದೃಷ್ಟಿಯಿಂದ ಬಸವಣ್ಣ ಅದನ್ನು ಜನರ ಕೈ ಒಳಗಡೆ ಅಥವಾ ಯಾರು ದೇವರ ಹುಡುಕಾಟದಾಗಿದ್ದರು ಯಾರು ಧರ್ಮದಿಂದ ವಂಚಿತರಾಗಿದ್ದರು ಯಾರು ಗುಡಿಗೋಪುರಗಳಿಗೆ ಪ್ರವೇಶದಿಂದ ನಿರಾಕರಿಸಪಟ್ಟಿಲ್ಲ ಅಂಥವ್ರ ಕೈ ಒಳಗಡೆ ಅದನ್ನು ಕೇವಲ ಕೇವಲ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿ ಅಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿ ಅಂತಂದು ಹೇಳೋದ್ರ ಪೂರ್ತಿಕ ಅದೊಂದು ಲಾಂಛನ ಅಂತಂದು ಕೊಟ್ಟ ಅಂತಂದು ನಾನು ಅನ್ಕೊಂತೀನಿ ಯಾಕಂತ ಹೇಳಿದ್ರೆ ಆತ ನಿಸರ್ಗದ ಅದ್ಭುತ ವ್ಯಾಖ್ಯಾನಕಾರ ಬಸವಣ್ಣನ ವಚನಗಳನ್ನು ನೋಡಿಬಿಟ್ರೆ ಎಲ್ಲ ಶರಣರು ನಿಸರ್ಗಕ್ಕೆ ಭಾಳ ಹತ್ತಿರಿದ್ದರು ಪ್ರಕೃತಿಯ ಮಡಿಲಲ್ಲೇನ ಅವರು ಹುಟ್ಟಿ ಬೆಳೆದು ಅದ್ರ ಜೊತೆಗೇನ ಯಾವತ್ತೂ ವ್ಯವಹರಿಸಿಕೊಂಡು ತಾವೆಲ್ಲ ಜೊತೆಗೆಲ್ಲ ಇದ್ದಂಥವರು ಅದರಲ್ಲೂ ವಿಶೇಷವಾಗಿ ಅಲ್ಲಮ್ಮ ಪ್ರಭುದೇವಂತೂ ಸೈನ ಸೈ ಅವನು ನಿಸರ್ಗದಷ್ಟನ್ನ ನಿಗೂಢ ನಿಸರ್ಗ ಬಹಳ ನಿಗೂಢವಾದದ್ದು ಪ್ರಕೃತಿ ಬಹಳ ರಮಣೀಯವಾದ ರಮ್ಯವಾದ ನಾವು ಹಂಗೆಲ್ಲ ಹೇಳ್ತೇವಲ್ಲ ಅಷ್ಟೇ ನಿಗೂಢ ಅಲ್ಲಮ್ಮ ಪ್ರಭುದೇವ ಕೂಡ ಎಲ್ಲ ವಚನಕಾರರು ನಿಸರ್ಗವನ್ನು ಅನುಸಂಧಾನ ಮಾಡ್ಯಾರ ತಮ್ಮ ವಚನ ಸಾಹಿತ್ಯವಾಗಿರ್ಬೋದು ತಮ್ಮ ಒಂದು ಕಾವ್ಯದ ವಸ್ತುವನ್ನಾಗಿರ್ಬೋದು ಅನೇಕ ಸಂದರ್ಭದೊಳಗಡೆ ಬಹುತೇಕ ಸಂದರ್ಭಗಳು ಬಳಸ್ಕೊಂಡಿದ್ದಾರೆ ಅದರೊಳಗಡೆ ಬಸವಣ್ಣ ಬಹುಶಃ ಈ ಒಂದು ನಿಸರ್ಗ ತತ್ವದ ಅಥವಾ ಒಟ್ಟಾರೆ ನಿಸರ್ಗದ ಬಹಳ ಶ್ರೇಷ್ಠವಾದಂಥ ವ್ಯಾಖ್ಯಾನಕಾರ ಅಂತಂದು ನಾನು ಈ ಸಂದರ್ಭಗಳಲ್ಲಿ ಹೇಳಿದರೆ ತಾವೆಲ್ಲ ಒಪ್ತೀನಿ ಅಂತ ಅನ್ಕೊಂಡನಿ ಬಸವಣ್ಣ ಇಷ್ಟಲಿಂಗವನ್ನ ಕೊಟ್ಟರೆ ಪ್ರಭುದೇವ ಸೃಷ್ಟಿಲಿಂಗವನ್ನು ಕೊಟ್ಟ ಇಷ್ಟಲಿಂಗದ ನಿಸರ್ಗ ರೂಪವನ್ನು ಅಥವಾ ಇಷ್ಟಲಿಂಗದ ಒಂದು ನಿಸರ್ಗದ ಒಂದು ಪರ್ಯಾಯವನ್ನು ಪ್ರಭುದೇವ ಬಹುಶಃ ಪರಿಭಾವಿಸಿಕೊಂಡಿದ್ದ ಅಂತಂದು ನಾನು ಅನ್ಕೊಂಡನಿ ಹಿಂಗಾಗಿ ಬಸವಣ್ಣ ಕೊಟ್ಟಿದ್ದು ಇಷ್ಟಲಿಂಗ ಅಲ್ಲಮ್ಮ ಕೊಟ್ಟಿದ್ದು ಸೃಷ್ಟಿಲಿಂಗ ಅನ್ನುವಂತ ಒಂದು ವಿಚಾರ ಈ ಸಂದರ್ಭಗಳಿಗೆ ನನಗೆ ಹೊಳಿತಾ ಇತ್ತೆ ಇದೆಲ್ಲ ಸಂದರ್ಭದೊಳಗಡೆ ನಾವು ಇದನ್ನೆಲ್ಲ ಇಷ್ಟಲಿಂಗ ಪರಿಕಲ್ಪನೆ ಇರ್ಬೋದು ವಚನದ ಕಾವ್ಯವಸ್ತು ಇರ್ಬೋದು ಅಥವಾ ನಮ್ಮ ಇಡೀ ಒಂದು ಜನಪದ ಒಳಗಡೆ ನಾವು ಶರಣರನ್ನು ಜಾನಪದ ಜಂಗಮರು ಅಂತ ಹೇಳ್ತೇವೆ ಅಥವಾ ಜಂಗಮ ಜಾನಪದರು ನಮ್ಮ ಜನಪದ ತತ್ವನ ಭೂಮಿತಾಯಿ ತತ್ವದ ಮೇಲೆ ನಿಂತುಕೊಂಡತಿ ತಾವೆಲ್ಲ ಕೇಳಿದಿರಿ ಜನಪದ ತಾಯಿ ಹೇಳ್ತಾಳೆ ಬೆಳಗಾಗಿ ನಾನೆದ್ದ ಯಾರ್ಯಾರ ನೆನೆಯಲ್ಲಿ ಎದ್ ಎಳ್ಳೂ ಜೀರಿಗೆ ಬೆಳೆಯುವ ಭೂಮ್ತಾಯ ಎಳ್ಳೂ ಜೀರಿಗೆ ಬೆಳೆಯುವ ಭೂಮ್ತಾಯ ಎದ್ದಂದುಗಳಿಗೆ ನನಿದೇನ ನಮ್ದು ಇರೋದು ಭೂಮಿತಾಯ ತತ್ವ ನಮಗೆಲ್ರಿಗೂ ಇಬ್ಬಿಬ್ತಾಯ ಅಂದ್ರೆ ಅದಾರ ಹಡ್ದಕ್ಕಿ ಮೈಕ್ರೋ ಆದ್ರೆ ನಮ್ಮನ್ನು ಆಸರೆ ಕೊಟ್ಟು ಪೊರೆಯುವಂಥ ಈ ಭೂಮ್ತಾಯಿ ಮ್ಯಾಕ್ರೋ ಮದರಕ್ಕೆ ನಮಗೆಲ್ರಿಗೂ ಇಬ್ಬಿಬ್ತಾಯ ಅಂದ್ರೆ ಮೈಕ್ರೋ ಮದರು ಮ್ಯಾಕ್ರೋ ಮದರು ಆ ಎಲ್ಲ ದೃಷ್ಟಿಯಿಂದ ನೋಡಿದ್ರೆ ಇಡೀ ಒಂದು ನಮ್ಮ ಜನಪದ ಪರಂಪರೆ ಇರ್ಬೋದು ಶರಣರ ವಿಚಾರಧಾರೆ ಇರ್ಬೋದು ನಿಸರ್ಗಕ್ಕೆ ಭಾಳಷ್ಟು ಹತ್ತಿರವಾದಂಥ ಪ್ರಕೃತಿಯ ನಿಯತಿಗೆ ಒಳಪಟ್ಟಂಥ ಜೀವನವನ್ನು ಮಾಡಿದ್ರು ಹಿಂಗಾಗಿ ಅವರಷ್ಟು ಸತ್ಯಸಂದ್ರ ಅಷ್ಟು ಸಹಜವಾಗಿ ಅವ್ರಿಗೆ ಒಂದು ಮಾತಿರ್ಬೋದು ನಡೆ ಇರ್ಬೋದು ನುಡಿ ಇರ್ಬೋದು ಕಾವ್ಯಾಭಿವ್ಯಕ್ತಿ ಎಲ್ಲ ಮಾಡೋದಕ್ಕೆ ಸಾಧ್ಯ ಅಂತಂದು ನಾನು ಅಂದ್ಕೊಂಡೇನಿ ಅದು ಪ ಇಷ್ಟಲಿಂಗದ ಪೂಜೆ ಕೂಡ ಇಷ್ಟಲಿಂಗದ ಪೂಜೆ ಕೂಡ ಭಾಳ ಸೃಷ್ಟಿಯ ನಿಯತಿ ಅಂತ ನಡೆಯುವಂಥದ್ದು ಅದನ್ನು ತಯಾರು ಮಾಡಿದಂಥ ಪರಿಕರ ನೋಡಿರಿ ಅದಕ್ಕೆ ಪೂಜೆಗೆ ಬಳಸು ಪರಿಕರವನ್ನು ನೋಡ್ರಿ ನೀವು ಅದಕ್ಕೆ ಅದರದ್ದು ಪೂಜೆಗೆ ಬಳಸುವಂಥ ಪರಿಕರನ ನೋಡ್ರಿ ನೀವು ನೀರು ನೀರು ಎಲ್ಲೆಲ್ಲಿ ನಾವು ಬಳಸ್ತೀವಿ ಬಿಲ್ವ ಗಿಡದಿಂದ ಬಂದಿದ್ದು ಮರದ ಉತ್ಪನ್ನ ಭಸ್ಮ ಅದು ಮಿನರಲ್ ಮಿಕ್ಸರ್ ಅದು ಲವಣದ ಒಂದು ಮಿಶ್ರಣ ಆಮೇಲೆ ನಾವು ನೈವೇದ್ಯ ನೈವೇದ್ಯ ಮಾಡಿ ಕಲ್ಲು ಸಕ್ಕರೆನೂ ನೈವೇದ್ಯ ಮಾಡ್ಬೋದು ಅಥವಾ ನಾವು ಏನು ತಿಂತೀವಲ್ಲ ಅದನ್ನು ನೈವೇದ್ಯ ಮಾಡಿದ್ರು ಜೋಳದ ನುಚ್ಚ ಜೋಳದ ಅಂಬಲಿ ಮಾಡ್ತಿದ್ರು ನುಚ್ಚದ ಅಂಬಲಿ ಮಾಡ್ತಿದ್ರು ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಆದರೂ ಕೂಡ ಅದು ಇಷ್ಟ ಲಿಂಗಕ್ಕ ಸಲ್ತತಿ ಅದಕ್ಕಾಗಲಿ ಕಲಸಕ್ಕರೆಗಾಗಲಿ ಯಾವುದು ವ್ಯತ್ಯಾಸ ಇಲ್ಲ ಸವಿಯ ನೋಡಿ ಅಂಬಲಿ ರುಚಿಯಾಯಿತೆಂದು ಕೂಡಲ ಸಂಗಮದವನಿಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ ಅಂತಂದು ಬಸವಣ್ಣ ಒಂದು ಕಡೆ ಹೇಳ್ತಾನೆ ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಕೂಡ ಇಷ್ಟಲಿಂಗಕ್ಕೆ ಸಲ್ಲುವಂಥದ್ದು ಅಂತ ಎಲ್ಲ ನಿಸರ್ಗದತ್ತವಾದಂಥ ವಿಚಾರಧಾರೆಯನ್ನು ಇಟ್ಕೊಂಡದ್ದು ವಚನ ಸಾಹಿತ್ಯ ಆ ಒಂದು ಲಿಂಗದ ಪೂಜೆಗೆ ಇಶ್ ಅದನ್ನು ನಾವು ನೋಡಬೇಕು ವಿಚಾರ ಮಾಡಿ ನೋಡಬೇಕು ಆ ಇಷ್ಟಲಿಂಗದ ಪೂಜೆಯನ್ನು ತಾವೆಲ್ಲ ಬೇಕಾದಷ್ಟು ಪೂಜೆ ಪುನಸ್ಕಾರ ನೋಡಿರಿ ಹೋಮ ಹವನ ನೋಡಿರಿ ದೇ ಮನುಷ್ಯ ಮನುಷ್ಯ ಬಹುಶಃ ಆವಿಷ್ಕಾರ ಮಾಡಿದಂಥ ಅದ್ಭುತವಾದಂಥ ಒಂದು ಕಲ್ಪನೆ ವಸ್ತು ಏನು ಮೂರ್ತಿರಾಯ್ರು ಅಂತ ಕಡೆ ಹೇಳ್ತಾರೆ ಮನುಷ್ಯ ಆವಿಷ್ಕಾರ ಮಾಡಿದಂಥ ವಿಚಿತ್ರವಾದಂಥ ವಸ್ತು ಅಂದರೆ ದೇವರು ಅಂತ ಹೇಳ್ತಾರೆ ಅವರು ಯಾಕಂದ್ರೆ ನಾಸ್ತಿಕರು ಅವ್ರು ದೇವರನ್ನು ನಂಬ್ತಿದ್ದಿಲ್ಲ ಅಂತ ಅನೇಕ ಪೂಜೆಗಳನ್ನು ಪುನಸ್ಕಾರಗಳನ್ನು ಹೋಮಗಳನ್ನು ಹವನಗಳನ್ನು ನೀವೆಲ್ಲ ನೋಡಿರಿ ಎಲ್ಲ ಪೂಜೆಗಳ ನಡುವೆ ಇಷ್ಟಲಿಂಗ ಪೂಜೆಗೆ ಎಷ್ಟು ರೊಕ ಖರ್ಚಾಕತಿ ಅಂತ ನಾವು ವಿಚಾರ ಮಾಡಿದರೆ ಬಹುಶಃ ಜೀರೋ ಅದಕ್ಕೆ ನೀವು ಯಾವ ದುಡ್ಡನ್ನೂ ಖರ್ಚು ಮಾಡಬೇಕಾಗಿಲ್ಲ ಯಾವ ಪರಿಕರವನ್ನೂ ಹೊರಗಿಂದ ತರಬೇಕಾಗಿಲ್ಲ ಆ ದೃಷ್ಟಿಯಿಂದ ನೋಡಿದ್ರೆ ಬಸವಣ್ಣ ಒಬ್ಬ ಶ್ರೇಷ್ಠ ಆರ್ಥಿಕ ತಜ್ಞ ಶ್ರೇಷ್ಠ ಆರ್ಥಿಕ ತಜ್ಞ ಅಂಥ ಒಂದು ವ್ಯವಸ್ಥೆಯನ್ನು ಅವತ್ತು ಯಾರು ಇದರಿಂದೆಲ್ಲ ವಂಚಿತರಾಗಿದ್ರಲ್ಲ ಇಂಥ ಒಂದು ಪ್ರಿವಿಲೇಜಿಂದ ವಂಚಿತರಾಗಿದ್ರಲ್ಲ ಅವರಿಗೆಲ್ಲ ತಂದು ಕೊಟ್ಟನಲ್ಲ ಅದು ಬಸವಣ್ಣನ ಒಂದು ಶ್ರೇಷ್ಠತೆ ಒಂದು ಕಡೆ ಹೇಳ್ತಾನೆ ಬಸವಣ್ಣ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ಬ್ರಹ್ಮಾಂಡದಿಂದ ಅತ್ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತ ಹೇಳ್ತಾನೆ ಜಗದಗಲ ಮುಗಿಲಗಲ ಎಲ್ಲಿ ಎಲ್ಲಿ ಮಾ ಭೂಮಿ ಆಕಾಶ ಸೇರಿ ಇದು ಪ್ರಕೃತಿಯಾಗಿರೋದು ಸೃಷ್ಟಿಯಾಗಿರೋದು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡ ಬ್ರಹ್ಮಾಂಡದಿಂದತ್ತತ್ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದ್ರಿಯಾ ಅಂತಂದು ಹೇಳೋ ಹೊತ್ನಾಗ ಇಡೀ ನಿಸರ್ಗದ ಕಲ್ಪನೆ ಅಲ್ಲಿ ಎಷ್ಟು ಢಾಳಾಗಿ ಎಷ್ಟು ಎದ್ದು ಅಂತ ಹೇಳಿದರೆ ಎಲ್ಲ ದೈವಿಕ ಕಲ್ಪನೆ ಇರ್ಬೋದು ನಮ್ಮ ಮುಂದಿರತಕ್ಕಂಥ ಎಲ್ಲ ಒಂದು ದೇವರು ದಿಂಡು ಏನಿರ್ಬೋದು ಎಲ್ಲವೂ ನಿಸರ್ಗದ ಕೊಡುಗೆ ನಾವು ಕೂಡ ಮನುಷ್ಯ ಕೂಡ ನಿಸರ್ಗದ ಕೊಡುಗೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾನೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ಬಳಸ್ತಕ್ಕಂಥ ಪರಿಕರಗಳು ಇಷ್ಟಲಿಂಗದ ಪೂಜೆಗೆ ಬಳಸ್ತಕ್ಕಂಥ ಪರಿಕರಗಳೆಲ್ಲವೂ ನಿಸರ್ಗದತ್ತವಾಗಿ ಬಂದಿದ್ದು ಆ ಒಂದು ನೆಲ ಏನೈತಲ್ಲ ನಿಂತು ಪೂಜೆ ಮಾಡುವಂಥ ನೆಲ ಇರಬಹುದು ಅಥವಾ ಕೂಡ್ತಕ್ಕಂಥ ಜಾಗ ಇರಬಹುದು ಇಂಥಲ್ಲೇ ಕುಂದಿರಬೇಕು ಅಂತಲ್ಲೇ ಕುಂದಿರಬೇಕು ದೇವ್ರ ಕೋಣೆ ಕುಂದಿರಬೇಕು ದೇವ್ರ ಗುಡಿಯೊಳಗೆ ಕುಂದಿರಬೇಕು ಇಂಥ ಯಾವ ಒಂದು ಕಟ್ಟುಪಾಡು ಇಲ್ದಂಗೆ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚಾಚಮನಕ್ಕೆ ಕುಲವೊಂದೇ ತನ್ನ ತಾನರಿದವಂಗೆ ಫಲವೊಂದೇ ಷಡುದರ್ಶನ ಮುಕ್ತಿಗೆ ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ ಂಗೆ ಅಂತಂದು ಹೇಳುವಂಥ ಮಾತಿನೊಳಗಡೆ ಇಲ್ಲಿ ಯಾವುದೇ ಭೇದ ಭಾವ ಆಯಿತು ಅಥವಾ ಮೇಲು ಕೀಳು ಅಂತಕ್ಕಂಥದ್ದು ಪೂಜೆಗೊಂದು ವಿಶೇಷ ಕಾಯಕಕ್ಕೊಂದು ಕೆಲಸ ಅದಕ್ಕೊಂದು ರೀತಿಯಾದಂಥ ವಾತಾವರಣ ಇದಕ್ಕೊಂದು ರೀತಿಯಾದಂಥ ವ್ಯವಸ್ಥೆ ಇಂಥ ಎಲ್ಲ ಸಂಗತಿಗಳನ್ನು ನಿರಾಕರಣೆ ಮಾಡಿ ಶರಣರು ಈ ಒಂದು ಪರಿಕಲ್ಪನೆಯನ್ನು ಕೊಟ್ಟಲ್ಲ ಎಲ್ಲರೂ ಮುಟ್ಟಿ ಪೂಜೆ ಮಾಡಿ ಅನುಭವಿಸಿ ಅದನ್ನೆಲ್ಲ ತಮ್ಮದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರಲ್ಲ ಇದು ಬಹುಶಃ ಪ್ರಕೃತಿಯ ನಿಯತಿಗಾದಂಥ ಸಂಗತಿನ ಅಂತಂದು ನಾನು ಅಂದ್ಕೊಂಡನಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳ್ತಾರಲ್ಲ ಹಂಗೆ ಆ ಒಂದು ಇಡೀ ಜಗತ್ತು ಯಾವುದರಿಂದ ಆಗೈತಿ ಅದೇ ರೀತಿ ಈ ಭೂಮಿ ಮೇಲೆ ಇರತಕ್ಕಂಥ ಎಲ್ಲ ವಸ್ತುಗಳನ್ನು ಆ ಒಂದು ಸತ್ವ ಆ ಒಂದು ದ್ರವ್ಯ ಐತಿ ಅನ್ನುವಂಥದ್ದು ವಿಜ್ಞಾನಿ ಹೇಳ್ತೈತಿ ಅನ್ನೋ ಸಾಪೇಕ್ಷ ಸಿದ್ಧಾಂತ ಇದನ್ನ ಹೇಳ್ತೈತಿ ಇರತಕ್ಕಂಥ ಎಲ್ಲ ವಸ್ತುಗಳು ಒಂದಕ್ಕೊಂದು ಅಂತರ್ ಸಂಬಂಧವನ್ನು ಹೊಂದಿದಾವು ಕಾರ್ಯಕಾರಣ ಸಂಬಂಧವನ್ನು ಹೊಂದಿರೋದಾವು ನಿಸರ್ಗದ ವಿಷಯಕ್ಕೆ ಬಂದ್ರೆ ಪ್ರಕೃತಿ ವಿಷಯಕ್ಕೆ ಬಂದ್ರೆ ಪ್ರತಿಯೊಂದಕ್ಕೂ ಒಂದು ಕಾರ್ಯಕಾರಣ ಸಂಬಂಧ ಒಂದು ಹುಲ್ಲು ಕಡ್ಡಿಗೂ ಒಂದು ಪಾತ್ರ ಐತಿ ಒಂದು ಸೂಕ್ಷ್ಮಾಣ ಜೀವಿಗೂ ಒಂದು ಪಾತ್ರ ಐತಿ ಬೃಹತ್ತಾದಂಥ ಪ್ರಾಣಿಗೂ ಒಂದು ಪಾತ್ರ ಐತಿ ಇಲ್ಲಿ ಯಾವುದೂ ಅಪಾತ್ರ ಅಲ್ಲ ಅಂತ ಹೇಳ್ತಾರ ನಿಸರ್ಗವಾದಿಗಳು ನಿಸರ್ಗ ಪ್ರೇಮಿಗಳು ಈ ಒಂದು ಪ್ರಕೃತಿ ಒಳಗೆ ಯಾವುದೂ ಅಪಾತ್ರವಲ್ಲ ಎಲ್ಲದಕ್ಕೂ ಒಂದು ಪಾತ್ರ ಐತಿ ಅನ್ನಂತಂದು ಏನು ಹೇಳ್ತಾರಲ್ಲ ಅಂಥ ಒಂದು ವಿಚಾರಧಾರೆ ಮೂಲಕ ನೋಡಿದರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಶರಣರ ಅನೇಕ ಕಡೆ ಹೇಳ್ತಾರೆ ಪಂಚಭೂತಗಳಿಂದ ಆದದ್ದು ಈ ದೇಹ ಅಂತ ಹೇಳ್ತಾರೆ ಪಲ್ಲ ಅಲ್ಲಮ್ಮ ಪ್ರಭುದೇವ ಚಂದ ಭಾಳಷ್ಟು ಕಡೆ ಬರ್ತದೆ ಈ ಪಂಚಭೂತಗಳಿಂದ ಆದದ್ದು ಈ ದೇವ ಅಂತಂದು ಅಂಥ ಒಂದು ದೇಹದಲ್ಲಿ ದೇಹದಲ್ಲಿರ್ತಕ್ಕಂಥ ಚೈತನ್ಯ ಶಕ್ತಿ ಅಂತ ಹೇಳಿದರೆ ಜೀವ ಆ ಜೀವ ಕೂಡ ಪ್ರಕೃತಿಯಿಂದನೇ ಬಂದತಿ ಆ ಜೀವ ಚೈತನ್ಯ ಇರಲಿವರೆಗೂ ದೇಹಕ್ಕೆ ಬೆಲೆ ಆ ಜೀವ ಚೈತನ್ಯ ಇಲ್ಲದ ಕಾಲಕ್ಕೆ ದೇಹಕ್ಕೆ ಯಾವುದೇ ಬೆಲೆ ಇಲ್ಲ ಮನುಷ್ಯನ ದೇಹಕ್ಕಂತೂ ಯಾವುದೇ ಬೆಲೆ ಇಲ್ಲ ಜೀವ ಇರಲಿವರೆಗೂ ಚನ್ನಪ್ಪ ಅಂಗಡಿ ಜೀವ ಹೋದ ಮರುಕ್ಷಣದಿಂದ ಬಾಡಿ ತಂದ್ರನು ಅಂತ ಹೇಳ್ತಾರ ಬಾಡಿ ಎಲ್ಲಿ ಇಟ್ಟಾರ ಅಂತ ಹೇಳ್ತಾರ ಬರ ಎಲ್ಲ ಐತಿ ಅಂತ ಹೇಳ್ತಾರ ಅದು ಜೀವ ಇರ್ತಕ್ಕಂಥ ಅಥವಾ ಜೀವ ಚೈತನ್ಯ ಆತ್ಮ ಏನೈತಲ್ಲ ಅದಕ್ಕಿರಬೇಕಾದಂಥ ಒಂದು ಮುಖ್ಯವಾದಂಥ ಒಂದು ಏನು ಅಂತ ಹೇಳಿದ್ರೆ ಅದೊಂದು ಸತ್ವ ಅಂತಂದು ನಾನು ಈ ಸಂದರ್ಭ ಒಳಗಡೆ ಅಂದ್ಕೊಂಡನಿ ಬಸವಣ್ಣ ಒಂದು ಕಡೆ ಹೇಳ್ತಾನೆ ನಾನು ಹೇಳ್ದಂಗೆ ನಿಸರ್ಗ ತತ್ವವನ್ನು ಇಟ್ಟುಕೊಂಡು ಪ್ರಕೃತಿಯ ನಿಯತಿನ ಇಟ್ಟುಕೊಂಡು ಪ್ರಕೃತಿಯೊಂದಿಗೆ ಅನುಸಂಧಾನ ಇಟ್ಟುಕೊಂಡು ಅಸಂಖ್ಯ ವಚನಗಳದ ಬಹುಶಃ ನನಗನಸ್ಥಿತಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಂತೆಲ್ಲ ನಾವು ಒಂದು ಪರಿಗಣನೆ ತೆಗೆದುಕೊಂಡ್ರೆ ಬಹುಶಃ ಶೇಕಡಾ ಎಪ್ಪತ್ತೈದರಷ್ಟು ವಚನಗಳು ನಿಸರ್ಗವನ್ನು ಕುರಿತಾಗಿನ ಮಾತಾಡ್ತವು ನಿಸರ್ಗದತ್ತವಾದಂಥ ವಿಚಾರಗಳ ಕುರಿತಾಗಿನ ಮಾತಾಡ್ತವು ಆದರೂ ಇದು ಬಸವ ಜಯಂತಿಯ ಸಂದರ್ಭ ಇರೋದ್ರಿಂದ ವಿಶೇಷ ಉಪನ್ಯಾಸರಿಂದ ನಾನು ನನಗನಾನ ಒಂದು ಚೌಕಟ್ಟು ಹಾಕೊಂಡು ಕೇವಲ ಬಸವಣ್ಣನ ವಚನಗಳನ್ನು ಮಾತ್ರ ಇಲ್ಲಿ ಇಟ್ಟುಕೊಂಡು ಕೆಲವೊಂದಿಷ್ಟು ವಿಷಯಗಳನ್ನ ತಮ್ಮ ಜೊತೆ ಚರ್ಚೆ ಮಾಡೋಕೆ ಪ್ರಯತ್ನವನ್ನು ಮಾಡಕತ್ತನಿ ಬಹಳ ಪ್ರಸಿದ್ಧ ಒಂದು ವಚನ ಬಹಳ ಮಾರ್ಮಿಕವಾದಂತದ್ದು ವ್ಯಾಧನಂದು ಮಲನ ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ ವ್ಯಾಧನಂದು ಮಲನ ತಂದಡೆ ಸಲುವ ಹಾಗಕ್ಕೆ ಬಿಲಿವರಯ್ಯ ನೆಲದಾಳದನ ಹೆಣನೆಂದರೆ ಒಂದಡಕಿಗೆ ಕೊಂಬವರಿಲ್ಲ ನೋಡಯ್ಯ ಮೊಲನಿಂದ ಕರಕಷ್ಟ ನರನ ಬಾಳುವೆ ಸಲೆ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥದ್ದು ಒಂದು ವಚನ ಈ ಒಂದು ಇಡೀ ಯಥಾ ಬಣ್ಣ ಯಥಾಬ್ರಹ್ಮಾಂಡ ತಥಾಪಿ ಪಿಂಡಾಂಡ ಮತ್ತು ಪಂಚಭೂತಗಳಿಂದಾದಂಥ ಈ ಒಂದು ದೇಹಕ್ಕೆ ಎಲ್ಲಿವರೆಗೂ ಜೀವ ಐತಲ್ಲ ಅಲ್ಲಿವರೆಗೂ ಬೆಲೆ ಮನುಷ್ಯನ ದೇಹಕ್ಕಂತೂ ನೋಡ್ರಿ ವ್ಯಾಧ ಬೇಟೆಗಾರ ಒಂದು ಮೊಲಾನ ಹಿಡ್ಕೊಂಡ್ ಬಂದ ಅಂದ್ರೆ ಕೊಂದು ಹಿಡ್ಕೊಂಡ್ ಬಂದ ಅಂತ ಹೇಳಿದ್ರೆ ಅಥವಾ ಸತ್ತಿಂದ ಬಂದ ಅಂತ ಹೇಳಿದ್ರೆ ಎಷ್ಟು ರೋಗ ಕೊಡ್ತಾರದ್ನ ಯಾಕಂದ್ರೆ ಮನುಷ್ಯನಿಗೆ ಉಪಯೋಗ ಐತದ ಅದ ಒಬ್ಬ ಮನುಷ್ಯ ನೆಲವನ್ನು ಆಳುವ ದೊರೆಸತ್ರೂ ಅವನ ದೇಹಕ್ಕೆ ಯಾರು ಒಂದು ಅಡಿಕೆಯೂ ಕೊಟ್ಟು ತೆಗೆದುಕೊಳ್ಳೋದಿಲ್ಲ ಅಂತಂದು ಹೇಳಿದ್ರೆ ಮನುಷ್ಯ ಜನ್ಮ ಮೊಲನಿಂದ ಕರಕಷ್ಟ ಕಾಣ ಅನ್ನುವಂಥದ್ದು ಒಂದು ಮಾತು ಬರ್ತತಿ ಈ ಮಾತನ್ನು ಬೇಕಾದಷ್ಟು ತಾವು ಎಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಒಂದು ಗ ಒಂದು ಗ್ರಾಮದೊಳಗಡೆ ಒಬ್ಬ ವ್ಯಕ್ತಿ ಇರ್ತಾನೆ ಗಂಡ ಹೆಂಡತಿ ಇರ್ತಾರೆ ಬಹಳ ಅವರೊಂದು ರೀತಿಯಾದಂಥ ಕೆಳಸ್ತರದಿಂದ ಬಂದವರು ಬಹಳ ಕಷ್ಟದೊಳಗಡೆ ಹುಟ್ಟಿ ಬೆಳೆದವರು ಬಡತನ ಅನ್ನೋದು ಅವ್ನು ಕಿತ್ತು ತಿಂತಿರ್ತೈತಿ ಅಂಥ ಸಂದರ್ಭದೊಳಗಡೆ ಅವ್ರನ್ನ ಒಬ್ಬ ಆ ಊರಿನಲ್ಲಿರ್ತಕ್ಕಂಥ ಒಬ್ಬ ಶ್ರೀಮಂತ ಮನುಷ್ಯ ಅವರು ಕನ ಕಷ್ಟಗಳನ್ನು ನೋಡಿ ಕರುಣೆಯಿಂದ ಅವ್ನು ತನ್ನ ಮನೆಗೆ ತಂದಿಟ್ಟುಕೊಂಡು ಅವರಿಗೆಲ್ಲ ಜೀವನಾಂಶಗಳನ್ನು ಕೊಟ್ಟು ದುಡಿಯೋ ಕೆಲಸಕ್ಕೆ ಹಚ್ಚಿ ಅವ್ರಿಗೆ ಪಗಾರ ಕೊಟ್ಟು ಅವರ ಜೀವನ ಒಟ್ಟು ಸುಗಮವಾಗಿ ನಡ್ಕೊಂಡು ಹೋಗ್ಬೇಕು ಹೀಗೆಲ್ಲ ಮಾಡ್ತಾರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹೋಗ್ಕತಿ ಎಷ್ಟೋ ವರ್ಷ ಹೋದ್ಮೇಲೆ ಅದೇ ಮನುಷ್ಯ ಸತ್ ಹೋಗ್ತಾನೆ ಶ್ರೀಮಂತ ಮನುಷ್ಯ ಸತ್ ಹೋಗ್ತಾನ ಸತ್ತು ಹೋದಾಗ ಈ ಮನುಷ್ಯನ ಅವ್ರ ಮನೆಯಾಗಿನ್ ದುಡಿತಿದ್ನಲ್ಲ ಅವನ ಇರೋದು ದುಡಿತಕ್ಕಂತ ಮನುಷ್ಯನ ಮನಿ ಅಲ್ಲೇ ದಾರಿಯಾಗಿ ಅಲ್ಲೇ ಒಂದಿರ್ತತಿ ಶ್ರೀಮಂತನ ಹೆಣ ತಗೊಂಬರ್ತಾರ ಶ್ರೀಮಂತನ ಹೆಣ ತಗೊಂಬರೋ ಹೊತ್ನಾಗ ಅವನ ಮನಿ ಆ ಕಡೆ ದಿಕ್ಕಿಗೆ ದಿಕ್ಕಿಗಿರ್ತತಿ ಸ್ಮಶಾನ ಊರಿನ ಮತ್ತೊಂದು ದಿಕ್ಕಿಗೆ ದಿಕ್ಕಿಗಿರ್ತತಿ ಹೆಣ ತಗೊಂಬರೋರಿಗೆ ಬಹಳ ಭಾರ ಸಾಕ್ ಶುರು ಆಗ್ತತಿ ಸತ್ ಮೇಲೆ ಮನುಷ್ಯನ ದೇಹ ಬಹಳ ಭಾರ ಆಕೆ ಅನ್ನೋಂತ ನಮಗಿನ ಐತಿ ಅವ್ ಐವತ್ ಕೆಜಿ ಇದ್ದ ಅಂತ ಹೇಳಿದ್ರೆ ಹೆಣ ಆದಮೇಲೆ ಅರವತ್ತು ಎಪ್ಪತ್ತು ಕೆ ಜಿ ಆಗ್ತಾನೆ ಅಂತದ್ ವೈಜ್ಞಾನಿಕವಂಥ ವಿಷಯ ಅಲ್ಲ ಒಂಥ ನಂಬಿಕೆ ಜನರೊಳಗಡೆ ಐತಿ ಅವ್ರಿಗೆ ಭಾಳ ಭಾರ ಆತಂತ ಬಹಳ ಭಾರ ಆತು ಸಲ ಹೆಣ ಹೊತ್ತ ಮೇಲೆ ಅದನ್ನ ಸ್ಮಶಾನಕ್ಕೆ ಹೋಗಿನೇ ಇಳಿಸ್ಬೇಕಲ್ಲ ನಿಯತಿ ಅದ್ನ ಹೇಳ್ತತಿ ನಿಯಮ ಅದ್ನ ಹೇಳ್ತತಿ ಅವ್ರಿಗೆ ಅಷ್ಟು ಭಾರ ಇದ್ದಾಗ ಒಂದು ಸಂದರ್ಭ ಬರ್ತೈತಿ ದಾರಿಯಾಗಂತೂ ಎಲ್ಲಿಡಾಕ್ ಬರಂಗಲ್ಲ ದಾರಿಯೊಳಗೆ ನಡ್ಕೊಂಡು 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 ಬಂದಾಗ ಯಾರು ಇವನ ಮನೆಯೊಳಗೆ ಇದ್ದು ಆಶ್ರಯ ಪಡೆದಿರ್ತಾನಲ್ಲ ಅವ್ನ ಮನೇನ ಬಂದ್ಬಿಡ್ತೈತಿ ಅವ್ನ ಹೆಣ್ತೀನೋ ಅಲ್ಲೇ ಇರ್ತಾಳ ಅವಾಗ ಒಂದು ಸ್ವಲ್ಪ ನಮಗೆ ಭಾಳ ಭಾರ ಆಗೈತಿ ಒಂದು ಐದು ನಿಮಿಷ ನಿನ್ನ ಮನೆ ಮುಂದೆ ಈ ಒಂದು ಕಳೆ ಇಟ್ಟು ಆಮೇಲೆ ನಾವು ತೊಗೊಂಡು ಹೋಗ್ತೀವಿ ಅಂತಂದು ತೊಗೊಂಡು ಬಂದ್ರೆ ಅವರಿಬ್ರು ಗಂಡಾಯ ಅಂತ ಹೇಳ್ತಾರಂತ ಅಂಥ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ್ರಿ ಹೊತ್ತು ಹೆಣ ಅದು ಸ್ಮಶಾನಕ್ಕೆ ಹೋಗ್ಬೇಕು ಅದನ್ನ ನಮ್ಮ ಮನೆ ಮುಂದೆ ತಂದಿಟ್ಟು ನನ್ನ ಮನೆಯನ್ನು ಮೈಲಿಗೆ ಮಾಡಕ್ಕೆ ಹೋಗಬಾಡ್ರಿ ಅದಕ್ಕೆ ನಾವು ದಯವಿಟ್ಟು ನಿಮ್ಗೆ ಕಷ್ಟ ಆದರೂ ಅಡ್ಡಿಲ್ಲ ನೀವು ತಗೊಂಡು ಹೋಗ್ಬೇಕು ಅಂತಂದು ಹೇಳಿದಾಗ ಹೆಣ ಮುಂದೆ ಮುಂದೆ ತೊಗೊಂಡು ಹೋಗ್ತಾರಂತ ಹಿಂದೆ ಹಂಗೆ ಜನ ಹಾಕತ್ತಿರ್ತಾರ ಅದ್ರಾಗ ಭಾಳ ಕಿಮ್ಮತ್ತಿನ ಚಪ್ಪಲ್ ಹಾಕ್ಕೊಂಡಿರ್ತಾನಂತ ಅಲ್ಲಿ ಸ್ಮಶಾನ ಕಡೆ ಎಲ್ಲ ಮಳಿಗಿಳಿ ಬಂದು ಭಾಳ ರಾಡಿಯಾಗಿಪ್ಪ ಆ ಚಪ್ಪಲ್ ಹಾಕೊಂಡು ಹೋಗಲ್ಲಿ ಹಾಳು ಮಾಡಬೇಡ ನನ್ನ ಮನೆ ಮುಂದೆ ಆ ಚಪ್ಪಲ್ ಬೇಕಿರ್ ಬಿಟ್ಟು ಹೋಗೋಣ ಅಂತ ಮಾತನ್ನ ಅವನ ಹೇಳ್ತಾನ ಅಂತ ಮನುಷ್ಯ ಹಿಂಗೆ ಈ ಒಂದು ಬದುಕು ಮತ್ತು ಸಾವಿನ ವಿಚಿತ್ರವಾದಂಥ ಆಟ ಐತಲ್ಲ ಇದರೊಳಗಡೆ ಸಿಕ್ಕಂಡು ಒದ್ದಾಡುವಂಥ ಮತ್ತು ಇದರ ಒಂದು ಎಲ್ಲ ಜಂಜಾಟಗಳಿಂದ ಬಿಡುಗಡೆಗೊಳಿಸುವಂಥ ಅದರ ಬಗ್ಗೆ ಅರಿತುಕೊಳ್ಳುವಂಥ ಶಕ್ತಿ ಇರೋದು ಅಂತ ಒಂದು ವಿಚಾರ ನಮಗೆ ಸಿಗೋದು ನಿಸರ್ಗ ತತ್ವದೊಳಗಡೆ ಯಾರು ನಿಸರ್ಗಕ್ಕೆ ಹತ್ತಿರವಾಗಿ ಬದುಕ್ತಾರ ಯಾರು ಪ್ರಕೃತಿಯ ಅಂತ ಬದುಕ್ತಾರಲ್ಲ ಅವರಿಗೆಲ್ಲ ಈ ಬದುಕಿನ ಜಂಜಾಟಗಳು ಅಷ್ಟೇನು ವಿಶೇಷವಾಗಿ ಕಾಣೋದಿಲ್ಲ ಅವರು ಪ್ರಕೃತಿ ದತ್ತವಾದಂಥ ಮಡಿಲೊಳಗಡೆ ಇಟ್ಕೊಂಡು ಅವರು ಒಂದು ಸದೃಢವಾದಂಥ ಒಂದು ಸುಸಂಬದ್ಧ ಜೀವನವನ್ನ ಜೀವನವನ್ನು ಮಾಡಿಕೊಂಡು ಅನ್ನುವಂಥ ವಿಚಾರವನ್ನು ತಮ್ಮ ಜೊತೆಗೆ ಈ ಸಂದರ್ಭ ಹಂಚಿಕೋಬೇಕಾಗಿತ್ತು ಬಸವಣ್ಣ ಮತ್ತೊಂದು ಕಡೆ ಹೇಳ್ತಾನೆ ನಾನು ಜೀವದ ವಿಷಯ ಜೀವ ಜೀವ ಅನ್ನುವಂತ ಒಂದು ಚೈತನ್ಯ ಶಕ್ತಿಯನ್ನು ಇಟ್ಟುಕೊಂಡೇ ಬರೆದಂಥ ಇಪ್ಪತ್ತೈದು ಮೂವತ್ತು ಬಸವಣ್ಣನ ವಚನಗಳು ನಮಗೆ ನೋಡಕ ಸಿಗ್ತಾವು ಒಂದ್ ಕಡೆ ಬಸವಣ್ಣ ಹೇಳ್ತಾನ ಕಾಯದ ಗಡಣ ಕೆಲಬರಿಗುಂಟು ಜೀವದ ಗಡಣ ಕೆಲಬರಿಗುಂಟು ಭಾವದ ಗಡಣ ಕೆಲಬರಿಗುಂಟು ವಚನದ ಗಡಣ ಕೆಲವರಿಗುಂಟು ಪ್ರಾಣಲಿಂಗದ ಗಡಣ ಆರಿಗೂ ಇಲ್ಲ ಕೂಡಲ ಸಂಗನ ಶರಣರೊಳಗೆ ತಂಗಟೂರ ಮಾರಯ್ಯಂಗಲ್ಲದೆ ಅನ್ನುವಂಥ ಮಾತನ್ನು ಹೇಳ್ತಾನೆ ಗಡಣ ಅಂತ ಹೇಳಿದ್ರೆ ಕೂಟ ಮತ್ತು ಸಹವಾಸ ಯಾವುದನ್ನು ನಾವು ಹಚ್ಕೊಂಡಿರ್ತೀವಿ ಯಾವುದರೊಂದಿಗೆ ನಾವು ಇರ್ತೇವಲ್ಲ ಅದು ಗಡಣ ಅಂತ ಹೇಳ್ತಾರ ಕಾಯದ ಗಡಣ ಕೆಲವರಿಗುಂಟು ಈ ದೇಹದ ಬಗ್ಗೆ ಒಲವು ನಿಲುವು ಆಕರ್ಷಣೆ ವಿಚಾರಗಳು ಬೇಕಾದಷ್ಟುಂಟು ಜೀವದ ಗಡಣಂತೂ ಬಹುತೇಕ ಎಲ್ರಿಗೂ ಉಂಟು ಕೆಲವರಿಗು ಉಂಟು ಜೀವ ಭಯ ಜೀವದ ಬಗ್ಗೆ ಆಸೆ ಬದುಕಬೇಕು ಬದುಕಬೇಕನ್ನೋಂಥ ಆಸೆ ಎಲ್ರಿಗೂ ಇರುವಂತದ್ದನ್ನ ಅದು ಬಹಳ ಸಹಜವಾದಂಥ ಸಂಗತಿನ ಭಾವದ ಗಡಣ ಭಾವನೆಗಳ ಜೊತೆಗೆ ನಾವು ಬಹಳ ಗುದ್ದಾಟ ಮಾಡ್ತೀವಿ ಬೆಳಗಿಂದ ಸಂಜೆವರೆಗೂ ಭಾವನೆಗಳ ಕುರಿತಾದಂತ ಹೈದಾಟಗಳನ್ನೇ ಇರ್ತಾವು ಭಾವದ ಗಡಣ ಕೆಲವರಿಗು ಉಂಟು ವಚನದ ಗಡಣ ಕೆಲವರಿಗೂ ಉಂಟು ಬಸವಣ್ಣ ಏನು ಹೇಳ್ತಾನೆ ನೋಡ್ರಿ ಇವೆಲ್ಲ ಸಂಗತಿಗಳ ಜೊತೆಗೆ ಬಸವಣ್ಣ ಇದು ನಮ್ಮ ವಚನಗಳದ್ದು ನಿಮ್ಗೆ ಸಹವಾಸ ಉಂಟು ಕೂಟ ಉಂಟು ಆದ್ರೆ ವಚನಗಳ ಸಹವಾಸ ಉಂಟು ಅಂತಂದು ಬಸವಣ್ಣ ಹೇಳ್ತಾರೆ ಅಂತ ಹೇಳಿದ್ರೆ ಅದನೊಂದು ಅದನ್ನೊಂದು ಏನಂತ ಹೇಳಿದ್ರೆ ಆಕ್ಷೇಪಾರ್ವಂತ ಧ್ವನಿಗಳಿಗೆ ಹೇಳ್ತಾನ ಅಂತ ಹೇಳಿದ್ರ ವಚನವನ್ನ ಹೇಳ್ತೀರಿ ವಚನದಂಗೆ ನೀವು ನಡ್ಕೊಳ್ಳಂಗಿಲ್ಲ ಇವತ್ತು ಬಹಳ ಇದು ನಮ್ಮ ಮುಂದೆ ದೊಡ್ಡದಾದಂಥ ಒಂದು ಚರ್ಚೆ ಬಸವಣ್ಣನ ವಚನಗಳನ್ನು ಇಟ್ಟುಕೊಂಡು ಬಹಳ ಆಕರ್ಷಣೀಯವಾಗಿ ಭಾಷಣವನ್ನು ಮಾಡ್ಬೋದು ಯಾರಾದರೂ ಮಾಡ್ಬೋದು ನಾಲ್ಕಾರು ಯಾಕಂದ್ರೆ ಅದು ಸಾಹಿತ್ಯಿಕ ಶಿಲ್ಪ ಹಂಗೈತಿ ರಚನೆ ಹಂಗೈತಿ ಜೀವನ ದರ್ಶನ ಹಂಗೈತಿ ಸ್ವಾರಸ್ಯಕರವಾಗಿ ಮಾತಾಡ್ಬೋದು ಆದರೆ ವಚನಗಳಿರ್ತಕ್ಕಂಥ ಆ ಸಂದೇಶವನ್ನು ಅಲ್ಲಿರ್ತಕ್ಕಂಥ ದರ್ಶನವನ್ನು ಬಾರಿ ತೋರಿಸ್ರು ಯಾರು ಅಂತ ಒಂದು ಮಾತನ್ನು ಬಸವಣ್ಣಲ್ಲಿ ಹೇಳ್ತಾನ ವಚನದ ಗಡಣ ಕೆಲಬರಿಗುಂಟು ಪ್ರಾಣಲಿಂಗದ ಗಡಣ ಆರಿಗೂ ಇಲ್ಲ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಬೇಕನ್ನುವಂಥ ಒಂದು ಛಲ ಆಗಲಿ ಶ್ರದ್ಧೆ ಆಗಲಿ ಅದಕ್ಕೆ ಬೇಕಾದಂಥ ಸಾಧನೆ ಆಗಲಿ ಆ ಬೇಕಾದಂಥ ನಿಷ್ಕಾಮ ಭಕ್ತಿ ಆಗಲಿ ಆ ಒಂದು ಭಕ್ತಿಯ ಮಾರ್ಗ ಆಗಲಿ ಅನೇಕ ಜನರಿಗೆಲ್ಲ ಬಹುತೇಕ ಜನರಿಗೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಯಾಕಂತ ಹೇಳಿದರೆ ಮನುಷ್ಯನ ಮನಸ್ಸು ಮನುಷ್ಯನ ಮನಸ್ಸು ಬಹಳ ವಿಚಿತ್ರವಾದಂಥ ಸಂಗತಿ ಬಹುಶಃ ಶರಣರಿಂದ ಬಹಳಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರು ಹಿಂಗಾಗಿ ಆ ಮನಸ್ಸನ್ನ ನಿಸರ್ಗದತ್ತವಾದಂಥ ವಿಷಯ ಜೊತೆಗೆ ಹೋಲಿಸೋದು ಕೀಲ್ಸೋದು ಅದ್ರ ಜೊತೆಗೆ ಒಂದು ರೀತಿಯಾದಂಥ ಅನುಸಂಧಾನವನ್ನು ಮಾಡಿ ಮಾತಾಡೋದಕ್ಕೆ ಅವ್ರು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾರ ಆ ಒಂದು ಪ್ರಾಣಲಿಂಗದ ಗಡನ ಆರೆಗೂ ಇಲ್ಲ ಕೂಡಲ ಸಂಗಣ ಶರಣರೊಳಗೆ ತಂಗಟೂರ ಮಾರಾಯಿಂಗ ಹಿಂಗಲ್ಲದೆ ಅಂತ ಮಾರಯ್ಯನ ವಿಷಯ ಒಂದು ಸಂದರ್ಭ ಬಂದಿರಬಹುದು ಮಾರಯ್ಯ ಅನ್ನೋ ಎರಡು ಮೂರು ಜನ ಇದ್ರೆ ಹೆಂಡದ ಮಾರಯ್ಯ ಅಂತಿದ್ದ ಮತ್ತೊಬ್ಬ ಮಾರಾಯ ಇದ್ದ ಅವರವರ ಅಂಕಿತ ನಾಮಗಳು ಬೇರೆ ಕೂಡ ಇದ್ವು ಹಂಗ ಬಸವಣ್ಣ ಒಂದು ಸಂದರ್ಭಗಡೆ ಆ ಮಾತನ್ನ ಹೇಳ್ತಾನೆ ಇದೆಲ್ಲ ಮನಸ್ಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ವಿಚಾರ ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ಎಷ್ಟು ಅದೊಂದು ಒಂದು ಏನಂತ ಹೇಳಿದ್ರೆ ಗಡಿ ಇಲ್ಲದೆ ಒಂದು ರೀತಿಯಾದಂಥ ಮಿತಿ ಇಲ್ಲದೆ ಕಪಿಚೇಷ್ಟೆಯನ್ನು ಮಾಡುವಂಥದ್ದು ಮನುಷ್ಯನ ಮನಸ್ಸು ಅಷ್ಟೇ ಅದು ಸುಸಂಬದ್ಧವಾಗಿತ್ತು ನಿಯಂತ್ರಣವಾಗಿತ್ತು ಅದರಂಥ ಶ್ರೇಷ್ಠವಾದಂಥ ಸಂಗತಿನ ಇಲ್ಲ ಅನ್ನುವಂಥ ವಿಚಾರನೂ ಕೂಡ ಶರಣರು ಇಂಥ ಒಂದು ವಚನಗಳ ಮುಖಾಂತರ ಈ ರೀತಿಯಾದಂಥ ಸಂಗತಿಗಳ ಮುಖಾಂತರ ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಒಂದು ಸಾರಿ ದೇವಾನುದೇವತೆಗಳು ದೇವಾನುದೇವತೆಗಳಿಗೆ ಅದ್ಭುತವಾದಂಥ ಒಂದು ಚೈತನ್ಯ ಶಕ್ತಿ ಬಹಳ ಒಂದು ಅದ್ಭುತವಾದಂಥ ಪ್ರಕಾಂಡವಾದಂಥ ಒಂದು ಚೈತನ್ಯ ಶಕ್ತಿ ಪ್ರಾಪ್ತ ಆದಂತ ಏನೋ ಪೂಜಾ ಪುನಸ್ಕಾರ ಮಾಡಿರ್ಬೋದು ಹೋಮ ಹವನ ಮಾಡಿರ್ಬೋದು ಬೇಕಾದಷ್ಟು ಅವರ ಪ್ರಯತ್ನವನ್ನು ಅಥವಾ ತಪಸ್ಸು ಮಾಡಿರ್ಬೋದು ಒಟ್ಟಾರೆಯಾಗಿ ಇಡೀ ದೇವಾನುದೇವತೆಗಳ ಸಂಕಲಕ್ಕೆ ಒಂದು ಅದ್ಭುತವಾದಂಥ ಚೈತನ್ಯ ಶಕ್ತಿ ಪ್ರಾಪ್ತ ಆದಂತ ಆ ಚೈತನ್ಯ ಶಕ್ತಿ ಪ್ರಾಪ್ ಪ್ರಾಪ್ತ ಮೇಲೆ ಅವರು ಅವರ ವಶಕ್ಕೆ ಬಂದ ಮೇಲೆ ಇದನ್ನ ಎಲ್ಲಿಯೂ ಹೋಗದಂಗ ಎಲ್ಲಿಯೂ ಕಳೆದಂಗೆ ಯಾರು ಕೈಗುನು ಹತ್ತದಂಗ ಸಿಗದಂಗ ಇಡೋದು ಹೆಂಗಪ್ಪ ಅಂತ ಅವ್ರ ನಡು ಚರ್ಚೆ ನಡೀತಂತ ದೇವತೆಗಳು ಬಹಳಷ್ಟು ವಿಶೇಷವಾಗಿ ಚರ್ಚೆ ಮಾಡಕ್ಕೆ ಶುರು ಮಾಡಿದ್ರು ಒಬ್ಬರು ಹೇಳಿದ್ರಂತ ಇದನ್ನ ಸಮುದ್ರದ ಆಳದೊಳಗಡೆ ಸಮುದ್ರದ ಆಳದೊಳಗಡೆ ನೀರೆಲ್ಲ ದಾಟಿ ಭೂಮಿಯೊಳಗಡೆ ಹೋಗೋದಿಡಬೇಕು ಅಂತ ಹೇಳಿದ್ರಂತ ಅದೇನು ದೊಡ್ಡ ವಿಷಯ ಮನುಷ್ಯ ಈ ಸಬ್ ಮೇರಿನ್ ಅದನ್ನು ಹಿಡ್ದಾನ ಅದನ್ನ ನಾವು ಸಮುದ್ರ ಆಳ ಮುಟ್ಟಿಬಿಟ್ಟಾನ ತಳಕುನು ನೋವು ಮುಟ್ಟ್ಯಾನ ಅವ ಹೋಗದಿರ್ತಕ್ಕಂಥ ಜಾಗ ಇಲ್ಲ ಸಮುದ್ರದ ಆಳದೊಳಗಡೆ ಅದು ಸುರಕ್ಷಿತವಾದಂತ ಜಾಗ ಅಲ್ಲ ಹೇಳಿದಂಥವಾಗ ಶಿಖರದ ಗಿರಿ ಮ್ಯಾಲ ಎತ್ತರವಾದಂಥ ಶಿಖರದ ಗಿರಿ ಮ್ಯಾಲ ಅಲ್ಲಿ ತಗ್ ತೆಗ್ದು ಅಲ್ಲಿಟ್ಟು ಬರೋಣ ಬಹುಶಃ ಅಲ್ಲಿ ಸೇಫ್ ಆಗಿರ್ತೈತಿ ಅಲ್ಲಿ ನಾವು ಅದನ್ನು ಕಾಯ್ಕೋಬೋದು ನಮ್ಮ ಶಕ್ತಿನ ಅಂತ ಹೇಳಿದಂತ ಎಲ್ಲಿ ಹಿಮಾಲಯನ ಬಿಟ್ಟಿಲ್ಲ ನಾವು ಮನುಷ್ಯ ಯಾವ ಪರ್ವತ ಶಿಖರಗಳನ್ನು ಬಿಟ್ಟಿಲ್ಲ ಎಲ್ಲಾ ಕಡೆಯೂ ಹೋಗಿ ಬಂದಾನ ಅಲ್ಲಿಯೂ ಕೂಡ ಸೇಫ್ ಅಲ್ಲ ಅಂತ ಮತ್ತೊಬ್ಬರು ಹೇಳಿದ್ರಂತ ಹಂಗಿದ್ರೆ ಇದನ್ನ ನಾವು ದಟ್ಟವಾದಂಥ ಅರಣ್ಯ ದಟ್ಟವಾದಂಥ ಅರಣ್ಯದ ಕತ್ತಲ ಗುಹೆ ಒಳಗಡೆ ಎಲ್ಲಿ ಹೋದ್ರೂ ಏನು ಕಂಡಿರಬಾರ್ದು ಸೂರ್ಯ ಪ್ರಕಾಶ ಅಲ್ಲಿ ಬಂದಿರಬಾರ್ದು ಅಂತ ದಟ್ಟವಾದಂಥ ಹಣದ ಕತ್ತಲಗು ಹೇಳಗಡೆ ಬಿಟ್ರೆ ನಮ್ಮ ಚೈತನ್ಯ ಶಕ್ತಿ ನಮ್ಗೆ ಉಳಿಬೋದು ಸೇಫಾಗಿ ಉಳಿಬೋದು ಅಂತಂದ್ರಂತ ಮತ್ತೊಬ್ಬ ಹೇಳಿದಂತ ಎಲ್ಲೇ ಮನುಷ್ಯ ಅಲ್ಲೂ ಬಿಟ್ಟಿಲ್ಲ ಅವ ಅಮೆಜಾನ್ ಫಾರೆಸ್ಟ್ನಾಗು ಸಿನಿಮಾ ಶೂಟಿಂಗ್ ಮಾಡಿಬಿಟ್ಟಾನ ಎಲ್ಲಿ ಅವನು ಕಾಲಿಡೋ ಜಗಳಾನ ಇಲ್ಲ ಹಂಗಾರೆ ಎಲ್ಲಿಡೋದು ಪಾತಾಳದಾಗ ಒದ್ದಿಡ್ಬೋದನ್ನ ಅಂತ ಹೇಳಿದ್ರೆ ಕೋಲಾರ ಗಿಲಾರ ಆ ಕಡೆ ಜಿಲ್ಲಾದಾಗೆಲ್ಲ ನೂರು ಹದಿಮೂರು ಫೂಟ್ ಹುಡಿ ಮಣ್ಣು ಹಾರಿದ್ರು ಬೋರ್ ಹೊಡೆದು ಬಿಡಬಲ್ಲರು ಮಂದಿ ಪಾತಾಳ್ದಾಗ ಇಟ್ಟರು ಅದು ಸೇಫ್ ಅಲ್ಲ ಅಂತ ಎಲ್ಲ ಚರ್ಚೆ ಮಾಡ್ತಾ 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 ಅವಾಗ ಒಬ್ಬ ಬುದ್ಧಿವಂತನಾದಂಥ ದೇವ ದೇವ ದೇವತೆ ಹೇಳಿದಂತ ಇದನ್ನೊಂದು ಕೆಲಸ ಮಾಡೋನು ನಾವು ಮನುಷ್ಯನ ಮನಸ್ಸಿನ ಆಳದೊಳಗಡೆ ಬಿಡೋಣ ಯಾಕಂತ ಹೇಳಿದ್ರೆ ನೀವು ದಿನಾ ಬೆಳಗ್ಗೆ ಹೊರಗಿನ ಪ್ರಪಂಚ ಬಾಯಿಸುವುದೇ ಪ್ರಲೋಭನೆಗಳು ಆಕರ್ಷಣೆಗಳು ಹೊರಗಿನ ಸಂಗತಿಗಳು ಗೂಗಲ್ ಸರ್ಚ್ ಕೊಡು ಏನದು ಸಾಮಾಜಿಕ ಜಾಲತಾಣ ಹುಡುಕಾಡು ಬರೀ ಇಂಥದ್ದು ಮಾಡ್ಕೊಂಡಿರ್ತಾನೆ ಅವಾಗ ತನ್ನ ಮನಸ್ಸಿನೊಳಗಡೆ ಏನೈತಿ ತನ್ನ ಮನಸ್ಸನ್ನು ನಿರೀಕ್ಷೆ ಮಾಡಿಕೊಳ್ಳುವಂಥ ತನ್ನ ಮನಸ್ಸನ್ನು ಶೋಧಿಸಿಕೊಳ್ಳುವಂಥ ಅವಾಗ ಒಂದು ಸ್ವಭಾವನ ಇಲ್ಲ ಅಂಥದ್ದೊಂದು ಅವನಿಗೆ ಪ್ರವೃತ್ತಿನ ಇಲ್ಲ ಹಿಂಗಾಗಿ ನಮಗೆ ಅದ್ಭುತ ನಮಗೆ ದೊರೆತಂಥ ಆ ಚೈತನ್ಯ ಶಕ್ತಿ ಅಲ್ಲಿ ಸೇಫ್ ಆಗಿರ್ತತಿ ಅಷ್ಟು ಮಟ್ಟಿಗೆ ಸೇಫ್ ಆಗಿರ್ತೈತಿ ಸಾವಿರಾರು ವರ್ಷಗಳು ಹೋದ್ರೂ ಅದಕ್ಕೆ ಏನು ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಅಲ್ಲಿ ದೇವಾನು ದೇವತೆಗಳು ಚರ್ಚೆ ಮಾಡಿಕೊಂಡ್ರು ಅನ್ನುವಂಥದ್ದು ಒಂದು ವಿಷಯ ನಿಮ್ಮ ಜೊತೆ ಹೇಳಬೇಕಾಗಿತ್ತು ಇದೊಂದು ಕಟ್ಟುಕತೆ ಆದರೂ ಕೂಡ ನನಗೂ ಗೊತ್ತೈತಿ ನಿಮಗೂ ಗೊತ್ತೈತಿ ಇದೆಲ್ಲ ನಡೆಯೋದಲ್ಲ ಆಗೋದಲ್ಲ ಹೋಗೋದಲ್ಲ ಅಂತಂದು ಆದರೆ ಮನುಷ್ಯನ ಮನಸ್ಸಿಗೆ ಇರತಕ್ಕಂಥ ಇಂಥ ಒಂದು ಈ ರೀತಿಯಾದಂಥದ್ದು ಏನೋ ಒಂದು ಒಂದು ಅದಕ್ಕೆ ನಾವು ಆರೋಪಿಸಿದಂಥ ಒಂದು ವಿಚಾರ ಐತಲ್ಲ ಅದೇನು ಸುಳ್ಳಲ್ಲ ಅನ್ನೋ ಮಾತನ್ನು ನಾವು ಈ ಸಂದರ್ಭದ ಒಳಗಡೆ ಅರ್ಥ ಮಾಡ್ಕೋಬೇಕಾಗ್ತತಿ ಎಲ್ಲ ಹಿನ್ನೆಲೆ ಒಳಗಡೆ ನೋಡಿದ್ರೆ ಶರಣರು ಆ ಒಂದು ಸಂದರ್ಭದೊಳಗಡೆ ಮಧ್ಯಯುಗಿನ ಕಾಲದೊಳಗಡೆ ಮನುಷ್ಯನ ಮನಸ್ಸಿಗೆ ಹತ್ತಿರವಾಗುವಂಥ ತನ್ನನ್ನು ತಾನು ಅರಿತುಕೊಳ್ಳುವಂಥ ತನ್ನನ್ನು ತಾನು ಶೋಧಿಸಿಕೊಳ್ಳುವಂಥ ನಿಸರ್ಗದತ್ತವಾದಂಥ ವಿಷಯವನ್ನು ಇಟ್ಟುಕೊಂಡು ವಚನಗಳನ್ನು ರಚನೆ ಮಾಡೋದು ಕಟ್ಟೋದು ಅದೆಲ್ಲ ಮಾತಾಡಿದರು ನಾನು ಈಗಾಗಲೇ ಹೇಳಿದೆ ಜನಪದರು ಬಹಳಷ್ಟು ಸಂದರ್ಭದೊಳಗಡೆ ಎಲ್ಲ ಸಂದರ್ಭ ಪ್ರಕೃತಿಯನ್ನು ಆರಾಧಿಸಿಕೊಂಡು ಪ್ರಕೃತಿಯನ್ನು ತಮ್ಮ ಒಂದು ಎಲ್ಲ ವಿಷಯದ ಕೇಂದ್ರಿತ ಚರ್ಚೆ ಒಳಗಡೆ ಇಟ್ಟುಕೊಂಡು ಅವರು ಮಾತಾಡ್ತಾ ಬಂದವರು ಆದರೆ ಸಿಂಧೂ ನದಿ ನಾಗರಿಕತೆ ಒಳಗೆ ಸಿಂಧೂ ನಾಗರಿಕತೆ ಅಂತ ನಾವೆಲ್ಲ ಹೇಳ್ತೀವಿ ಅವಾಗ ಗಣಿತಶಾಸ್ತ್ರ ಮತ್ತು ಖಗೋಲಶಾಸ್ತ್ರ ಅವೆಲ್ಲ ಬಂದಿದ್ವು ಅಂತ ಆ ಕಾಲಕ್ಕನ ಖಗೋಲಶಾಸ್ತ್ರ ಸಿಂಧು ಎಂತದ್ದು ಗಣಿತಶಾಸ್ತ್ರ ಇವೆಲ್ಲ ಬಂದಿದ್ವು ಅದಕ್ಕೆ ಬೇಕಾದಂತ ದಾಖಲೆಗಳು ಕೂಡ ಇರ್ತಾವೆ ಆದ್ರೆ ಪ್ರಕೃತಿ ಶಾಸ್ತ್ರವನ್ನ ಕುರಿತಂಥ ನಿಸರ್ಗದ ವಿಚಾರವನ್ನ ಕುರಿತಂಥ ಯಾವುದೇ ಚರ್ಚೆ ಆಗಲಿ ದಾಖಲೆಗಳಾಗಲಿ ಅಲ್ಲಿ ಇಲ್ಲ ಅನ್ನೋದು ಬಹಳಷ್ಟು ಆಶ್ಚರ್ಯಕರ ಆಶ್ಚರ್ಯಕರವಾದಂಥ ಸಂಗತಿ ಹರಪ್ಪ ಮೆಹೆಂಜೋದಾರೋ ನಾಗರಿಕತೆ ವಿಷಯ ಹೇಳಿದ್ರೆ ಪ್ರಾಚೀನ ನಾಗರಿಕತೆಗಳ ವಿಷಯಕ್ಕೆ ಬಂದ್ರೆ ನಾವು ಮೆಹಂಜೋದಾರೋ ಹರಪ್ಪ ಅನ್ನುವಂಥ ನಾಗರಿಕತೆಗಳಿದ್ವು ಅವಾಗ ಖನಿಜಗಳನ್ನು ಮಾರ್ಪಡಿಸಿ ಲೋಹದ ವಸ್ತುಗಳನ್ನು ಉಪಕರಣಗಳನ್ನು ಮಾಡುವಂಥ ತಂತ್ರಜ್ಞಾನ ಬಂದಿತ್ತು ಅದಕ್ಕೆ ಬೇಕಾದಂಥ ವಿಜ್ಞಾನವನ್ನು ಬೆಳೆಸಿದ್ರು ಅದಕ್ಕೆ ಬೇಕಾದಂಥ ಜ್ಞಾನವನ್ನು ಅವರು ತಾವು ಪಡ್ಕೊಂಡ್ರು ಅವರು ದುಡಿಯುವಂಥ ವರ್ಗಕ್ಕೂ ಕೊಟ್ಟರು ಆದರೆ ಆ ದುಡಿಯುವ ವರ್ಗವನ್ನು ನಿಯಂತ್ರಣ ಮಾಡೋದಕ್ಕೆ ಅವ್ರಿಗೊಂದಿಷ್ಟು ಸಂಗತಿಗಳು ಬೇಕಾಗಿತ್ತು ಅಂತ ಸಂದರ್ಭ ಆ ಜ್ಞಾನದ ಜೊತೆಗೇನ ಮೌಢ್ಯ ಅಂಧಶ್ರದ್ಧೆ ಒಂದು ರೀತಿಯಾದಂಥ ಮಾಂತ್ರಿಕತೆ ಇದನ್ನು ಕೂಡ ಮನುಷ್ಯನ ಮನಸ್ಸಿನೊಳಗಡೆ ದುಡಿಯುವ ವರ್ಗದ ಮನಸ್ಸಿನೊಳಗಡೆ ಹಾಕ್ತಾ ಹಾಕ್ತಾ ಬಂದರು ಆದರೆ ಯಾವುದೇ ಕಾರಣಕ್ಕೂ ನಿಸರ್ಗ ತತ್ವವನ್ನು ಪ್ರಕೃತಿ ವಿಚಾರವನ್ನು ಪ್ರಕೃತಿ ವಿಜ್ಞಾನವನ್ನು ಅವರು ಬೆಳೆಸ್ತಿಲ್ಲ ಅವತ್ತನ ಖಗೋಳಶಾಸ್ತ್ರ ಬೆಳೆದಿತ್ತು ಖಗೋಳಶಾಸ್ತ್ರವನ್ನು ಬೆಳೆಸಿದ್ರು ಯಾಕಂತ ಹೇಳಿದ್ರೆ ಖಗೋಳಶಾಸ್ತ್ರ ಮನುಷ್ಯನಿಗೆ ಏನು ಕಸ ಅಂತ ಹೇಳಿದ್ರೆ ಅದೊಂದು ರೀತಿಯಾದಂಥ ಆಕಾಶಕಾಯಗಳು ಚಂದ್ರ ಇಂದ್ರ ಅದು ಬುಧ ಏನದು ಶನಿ ಅಷ್ಟಮ ಸ್ಥಾನದಾಗ ಅದಾನ ಬುಧ ಪಂಚಮ ಸ್ಥಾನದಾಗ ಅದಾನ ರಾಹು ಕೇತು ಅಂತ ಹಿಂಗೆಲ್ಲ ಹೇಳ್ಕೊಂಡು ಮತ್ತೆ ಮನುಷ್ಯನನ್ನು ಹೆದಿಸ್ಬೋದು ಖಗೋಳಶಾಸ್ತ್ರವನ್ನು ಮುಂದಿಟ್ಟುಕೊಂಡು ಅದಕ್ಕೆ ಶಾಂತಿ ಮಾಡಬೇಕು ಅದನ್ನ ಮಾಡಬೇಕು ಇದನ್ನ ಮಾಡಬೇಕಂತಂದು ಮನುಷ್ಯನನ್ನ ಶೋಷಣೆ ಮಾಡ್ಬೋದು ಇಡೀ ಒಂದು ಒಡೆಯ ಮತ್ತು ಪುರೋಹಿತ ಶಾಹಿ ಇಂಥವೆಲ್ಲ ವಿಚಾರನ ಮುಂತಂತ ಹೊರತು ಅದ್ರ ಜೊತೆ ಗಣಿತ ಶಾಸ್ತ್ರವನ್ನು ಇದನ್ನ ಮಾಡಿದ್ರು ಯಾಕಂತ ಹೇಳಿದ್ರೆ ಉತ್ಪಾದನಾ ವಲಯಕ್ಕೆ ಬೇಕಾದಂಥ ಜ್ಞಾನ ಬೇಕಾಗಿತ್ತು ಉತ್ಪಾದನೆ ಮಾಡಬೇಕಾದಂಥ ಸಂಗತಿಗಳು ಸಾಧನ ಸಲಕರಣೆಗಳನ್ನು ಉತ್ಪಾದನೆ ಮಾಡಬೇಕಾದಂಥ ವಿಚಾರಗಳು ಸವಲತ್ತುಗಳನ್ನು ನಿರ್ಮಾಣ ಬೇಕಲ್ಲ ಯಾಕಂದರೆ ಸವಲತ್ತುಗಳು ಬೇಕು ರಾಜಗೆ ಸವಲತ್ತು ಬೇಕು ಒಡೆಯನಿಗೆ ಸವಲತ್ತು ಬೇಕು ಪುರೋಹಿತ ಶಾಹಿಗೆ ಸವಲತ್ತು ಬೇಕು ಅದನ್ನು ಮಾಡೋದಕ್ಕೂ ದುಡಿಯುವ ವರ್ಗ ಬೇಕು ಕೃಷಿಕರು ಬೇಕು ಕಾರ್ಮಿಕರು ಬೇಕು ಕುಶಲಕರ್ಮಿಗಳು ಬೇಕು ಅವರ ನಿಯಂತ್ರಣ ಮಾಡುವಂಥ ವ್ಯವಸ್ಥೆಯೂ ಇರಬೇಕು ಅವರ ನಿಯಂತ್ರಣ ಹೆಂಗೆ ಮಾಡ್ಬೋದು ಅದೇ ಅಂಧಶ್ರದ್ಧೆ ಅದೇ ಢಾಂಬಿಕತನ ಅದೇ ದೇವರ ಹೆಸರು ಹೇಳಿಕೊಂಡು ದಿಂಡರ ಹೆಸರು ಹೇಳಿಕೊಂಡು ಪೂಜೆ ಪುನಸ್ಕಾರ ಹೆಸರು ಹೇಳಿಕೊಂಡು ಅವರು ಜನರನ್ನು ಶೋಷಣೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು ಆ ರೀತಿಯಾಗಿ ಮಾಡಿದಂಥ ಅವರು ಅವರಿಗೆ ಆ ಒಂದು ಯಾವಾಗಲೂ ಒಂದು ಭಯ ಇತ್ತು ಅರಸರಿಗಿರ್ಬೋದು ಪುರೋಹಿತ ಶಾಹಿಯರಿಗಿರ್ಬೋದು ದುಡಿಯುವ ಜನ ದುಡಿಯುವ ವರ್ಗ ಎದ್ದು ಕುಂತ್ರ ಅವರು ಪ್ರತಿಭಟನೆಗಿಳಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತತಿ ಅನ್ನುವಂಥ ಭಯ ಯಾವಾಗಲೂ ಇತ್ತು ಅದನ್ನು ಹತ್ತಿಕ್ಕಲು ಬೇಕಾದಂಥ ವ್ಯವಸ್ಥೆ ಇರಲಿಲ್ಲ ಅವತ್ತಿರ್ತಕ್ಕಂಥ ಆಯುಧಗಳು ಯಾವುವು ಬಿಲ್ಲು ಬಾಣ ಖಡ್ಗ ಬರ್ಚಿ ಕಂದ್ಲಿ ಕೊಡುವಲು ಕೊಡ್ಲಿ ಇಂಥವು ಇವು ಆ ಒಂದು ಬಹುಸಂಖ್ಯಾತ ಬಹುಜನ ಅಂತ ಹೇಳ್ತಾರೆ ಬಹುಜನ ಮಹಾಜನ ಸಂಸ್ಕೃತಿ ತಮಗೆಲ್ಲ ಗೊತ್ತೈತಿ ಆ ಬಹುಜನರು ದುಡಿಯುವ ವರ್ಗ ಪ್ರತಿಭಟನೆಗೆ ನಿಂತುಕೊಂಡ್ರೆ ಪುಟಿದ್ರೆ ನಾವು ಇವರನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಇಂಥ ಆಯುಧಗಳನ್ನ ಇಟ್ಟುಕೊಂಡು ಮತ್ತೆ ಯಾರದ ಹೆಗಲ್ ಮ್ಯಾಲಿಟ್ಟು ಯಾರು ಗುಂಡು ಹೊಡೆದು ಸಾಯಿಸ್ತಾನೆ ಅಂತ ಹೇಳಿದ್ರೆ ಬಂದೂಕು ಕೂಡ ಅವಾಗ ಆವಿಷ್ಕಾರ ಆಗಿದ್ದಿಲ್ಲ ಹಂಗಾರೆ ಇವನ್ನೆಲ್ಲ ಹೆಂಗ್ ನಿಯಂತ್ರಣ ಮಾಡಬೇಕು ಇವನು ನಿಯಂತ್ರಣ ಮಾಡಬೇಕಂತ ಹೇಳಿದ್ರೆ ಈ ರೀತಿಯಾದಂಥ ಸಂಗತಿಗಳು ಸುಳ್ಳು ಹೇಳೋದು ಭಯವನ್ನು ಸೃಷ್ಟಿ ಮಾಡೋದು ಏನಿಲ್ಲ ಖಗೋಳಶಾಸ್ತ್ರ ತಗೋರಿ ನೀವು ಒಂದು ಬಹಳ ಬಹಳ ಸರಳವಾದಂಥ ಒಂದು ಉದಾಹರಣೆ ತೊಗೊಳು ಸೂರ್ಯ ಹುಟ್ಟಂಗೂ ಇಲ್ಲ ಮುಳುಗಂಗೂ ಇಲ್ಲ ವಿಜ್ಞಾನಕ್ಕೆ ಗೊತ್ತೈತೆ ಅದು ಸೂರ್ಯ ಹುಟ್ಟಂಗೂ ಇಲ್ಲ ಮುಳುಗಂಗೂ ಇಲ್ಲ ಸೂರ್ಯನ ಬದಿಗೆ ಇರುವಂಥ ಭೂಮಿಯ ಭಾಗಕ್ಕೆ ಹಗಲಿರ್ತತಿ ಆ ಬದಿ ಇಪ್ಪತ್ನಾಲ್ಕು ತಾಸು ತನ್ನ ಒಂದು ಅಕ್ಷರ ಸುತ್ತ ಸುತ್ತುವಾಗ ಇನ್ನೊಂದು ಬದಿಗೆ ಬಂದ್ರೆ ಕತ್ಲಾಗ್ತತಿ ಇಷ್ಟು ಹೇಳ್ಬಿಟ್ರೆ ಸಾಕು ಇಷ್ಟು ಸತ್ಯವನ್ನು ತಿಳಿಸ್ಕೊಟ್ರು ಸಾಕು ಮನುಷ್ಯನಿಗೆ ಕತ್ತಲೆ ಬಗ್ಗೆ ಇರತಕ್ಕಂಥ ಭಯಾನ ಹೊರಟು ಹೋಗ್ಬಿಡ್ತೈತಿ ಇವತ್ತು ಕತ್ತಲೆ ಅಂದರೆ ಎಷ್ಟು ಭಯ ಇವತ್ತಿನ ಆಧುನಿಕೋತ್ತರ ಯುಗದೊಳಗೂ ಕತ್ತಲೆ ಅಂದರೆ ಭಯ ಮಕ್ಕಳಿಗೆ ಭಯ ದೊಡ್ಡರು ಭಯ ತಿಳಿದೋರಿ ಬಳ ಭಯ ಶಿಕ್ಷಿತರಿಗೆ ಸುಶಿಕ್ಷಿತರಿಗೆ ಭಯ ಆ ಕತ್ತಲೆಯ ಹೆಸರನ್ನು ಇಟ್ಟುಕೊಂಡು ಜನರನ್ನು ಶೋಷಣೆ ಮಾಡೋದು ಕತ್ತಲ ಹೊತ್ತು ಮುಳುಗಿತು ರಾತ್ರಿ ಆತು ಎಲ್ಲೆಲ್ಲೂ ಕೌಳ ದೆವ್ವಗಳು ಬರ್ತಾವು ರಾತ್ರಿ ಹನ್ನೆರಡು ಗಂಟೆಗೆ ಹುಣಸಿ ಮಾಡ್ದ ದೆವ್ವಗಳು ಬರ್ತಾವು ಪರಿಹಾರ ಏನು ಭಯ ಮನುಷ್ಯನಿಗೆ ಪರಿಹಾರ ಏನಂದರೆ ನನ್ನ ಕಡೆ ಬಾ ಕರಿ ಕಂಬಳಿ ಆಕಳ ಹಾಲು ಡ್ರೈ ಫ್ರೂಟ್ಸು ಆ ಫ್ರೂಟು ಈ ಫ್ರೂಟು ಎಲ್ಲ ತೊಗೊಂಬ ಪೂಜಾ ಪುನಸ್ಕಾರ ಮಾಡು ಶಾಂತಿ ಮಾಡಿಸು ಶಾಂತಿ ಪಡ್ಕೊಂಡು ಹೋಗು ಮತ್ತು ಅದ ಕರಿ ಕಂಬಳಿ ಒಳಗಡೆ ಎಲ್ಲ ಸಂಪತ್ತನ್ನು ಕಟ್ಕೊಂಡು ಅವನ ತಲೆ ಮೇಲನ್ನು ಹೊರಸುಕೊಂಡು ಮನೆಗೆ ತೊಗೊಂಡು ಹೋಗಿ ತಾನು ದುಂಡಗಾಗೋದು ಈ ರೀತಿಯಾದಂಥ ಶೋಷಣ ಮಾರ್ಗ ನಮ್ಮ ಇಡೀ ಮನುಷ್ಯನ ಇತಿಹಾಸದುದ್ದಕ್ಕೂ ಬದುಕಿನುದ್ದಕ್ಕೂ ನಡೆದುಕೊಂಡು ಬಂದತಿ ಇದನ್ನೆಲ್ಲ ನಿರಾಕರಣೆ ಮಾಡಿ ಇದನ್ನೆಲ್ಲ ಧಿಕ್ಕರಿಸಿ ಶರಣರು ಪ್ರಕೃತಿಯನ್ನು ನಿಸರ್ಗವನ್ನು ಅದನ್ನು ಆ ಒಂದು ಅದರ ಒಂದು ಅರಿವನ್ನು ಜನರೊಳಗಡೆ ತಮ್ಮ ಒಂದು ಏನು ಇಡೀ ಭಕ್ತ ಸಮೂಹ ಇತ್ತು ಶರಣ ಸಂಕುಲ ಇತ್ತು ಅದರೊಳಗಡೆ ಮೂಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಯಾಕಂತ ಹೇಳಿದ್ರೆ ನಿಸರ್ಗ ತತ್ವದ ಬಗ್ಗೆ ತಿಳ್ಕೊಂಡ ಅಂತ ಹೇಳಿದ್ರೆ ಮನುಷ್ಯ ನಿಸರ್ಗದ ಭೂಮಿಯ ಹುಟ್ಟು ಅದರ ಲಯ ಭೂಮಿಯ ಸ ಹುಟ್ಟಿದ್ದು ಅದರ ಸ್ಥಿತಿ ಅದರ ಒಂದು ಅಂತ್ಯ ಎಲ್ಲ ತಿಳ್ಕೊಂಡ ಅಂತ ಹೇಳಿದ್ರೆ ಮನುಷ್ಯನಿಗೆ ತಾರ್ಕಿಕವಾದಂಥ ಒಂದು ಯೋಚನೆ ಮಾಡೋಂಥ ಮನೋವೃತ್ತಿ ಬರ್ತತಿ ತಾರ್ಕಿಕ ಪ್ರವೃತ್ತಿಯನ್ನು ಅದು ಬೆಳೆಸ್ತತಿ ಅಂಥ ಒಂದು ನಿಸರ್ಗದ ವಿಚಾರವನ್ನು ಶರಣರು ಎಲ್ಲ ತಮ್ಮ ಶರಣ ಸಂಕುಲದೊಳಗಡೆ ಭಕ್ತರ ಮನಸ್ಸಿನೊಳಗಡೆ ಹುಟ್ಟಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಬಂದರು ಅವರು ಪ್ರಕೃತಿಯನ್ನು ಗ್ರಹಿಸುವಂಥ ರೀತಿ ಬಹಳಷ್ಟು ವಿಶಿಷ್ಟ ಮತ್ತು ವಿಭಿನ್ನವಾಗಿತ್ತು ಆತ್ಮ ಮತ್ತು ಪರಮಾತ್ಮನ ಸಾಮರಸ್ಯದ ಸಾಮರಸ್ಯವನ್ನು ಯಾವಾಗಲೂ ಮಾತಾಡ್ತಾರ ಆತ್ಮ ಮತ್ತು ಪರಮಾತ್ಮನ ಸಾಮರಸ್ಯದ ಬಗ್ಗೆ ಲಿಂಗಾಂಗ ಸಾಮರಸ್ಯದ ಬಗ್ಗೆ ಅದೊಂದು ಅದ್ವೈತ ಪರಂಪರೆ ಅದು ಯಾವುದೂ ದ್ವಂದ್ವ ಅಲ್ಲ ಯಾವುದೂ ಸಪರೇಟ್ ಅಲ್ಲ ಯಾವುದೂ ಬೇರೆ ಬೇರೆ ಅಲ್ಲ ಇಡೀ ಜಗತ್ತು ದ್ವಂದ್ವದಿಂದ ತುಂಬೈತಿ ಇಲ್ಲ ಅಂತ ಹೇಳೋಂಗಿಲ್ಲ ಪ್ರಕೃತಿ ಬಗ್ಗೆ ಮಾತಾಡೋದಾಗ ನೋಡು ನೀವು ಒಳಗ ಹೊರಗೆ ಎತ್ತರ ಕೊಬ್ಜ ಕಪ್ಪು ಬಿಳುಪು ಹಗಲು ರಾತ್ರಿ ಬೆಳಕು ನೆರಳು ಹಿಂಗೆಲ್ಲ ಬರ್ತಾವು ಈ ಎಲ್ಲ ಅಸಹಜವಾದಂಥ ಭೇದಗಳ ಜೊತೆಗೇನೆ ಸಹಜವಾದಂಥ ಅಭೇದ ಕೂಡ ಐತಿ ಅನ್ನುವಂಥ ವಿಚಾರವನ್ನ ಸರಂಡ್ರು ಹೇಳ್ತಿದ್ರು ಅದಕ್ಕೆ ಆತ್ಮ ಪರಮಾತ್ಮ ಕೂಡ ಹೊರತಾಗಿಲ್ಲ ಹಾಗಾಗಿ ಅವ್ರು ಯಾವಾಗಲೂ ಆ ಆತ್ಮ ಪರಮಾತ್ಮನ ಸಾಮರಸ್ಯ ಸಂಗಮ ಲಿಂಗಾಂಗ ಸಾಮರಸ್ಯ ಇದರ ಎಲ್ಲ ಮಾತಾಡ್ತಿದ್ರು ಆ ಒಂದು ವಿಚಾರವನ್ನು ಹೇಳ್ತಾ ಹೇಳ್ತಾನೆ ಅವರು ನಮ್ಮ ಜ ಜನರೊಳಗಡೆ ಭಕ್ತರೊಳಗಡೆ ಅವರು ಸಾಕಷ್ಟು ಏನಂತ ಹೇಳೊಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ರಂತಂದು ಹೇಳಿದರೆ ತಪ್ಪಾಲಿಕ್ಕಿಲ್ಲ ಆ ನಿಸರ್ಗದ ಸೊಬಗನ್ನು ಹಿಡಿಯತಕ್ಕ ನಿಸರ್ಗದ ಸತ್ಯವನ್ನು ಹಿಡಿಯೋದು ನಿಸರ್ಗದ ನಿಗೂಢತೆಯನ್ನು ಸೋಲಿಸೋದಕ್ಕೆ ಪ್ರಯತ್ನ ಮಾಡೋದು ಆ ಮೂಲಕ ಮತ್ತೆ ಮನುಷ್ಯನ ಮನಸ್ಸಿನ ಸಂಸ್ಕಾರ ನೀಡೋದು ಮನುಷ್ಯನ ಮನಸ್ಸನ್ನು ಅರ್ಥ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥ ಅನೇಕ ವಚನಗಳು ನಮ್ಮ ನಡುವೆ ಸಿಗ್ತಾವು ಬಸವಣ್ಣನ ಮತ್ತೊಂದು ವಚನವನ್ನು ಈ ಸಂದರ್ಭಗಳಿಗೆ ಉದಾಹರಣೆ ಕೊಡೋದಾದ್ರೆ ನೀರಿಂಗೆ ನೈದಿಲೆಯೇ ಶೃಂಗಾರ ಸಮುದ್ರಕ್ಕೆ ತೆರೆಯೇ ಶೃಂಗಾರ ನಾರಿಗೆ ಗುಣಮೇ ಶೃಂಗಾರ ಗಗನಕ್ಕೆ ಚಂದ್ರಮನಿ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಎಂಥ ಒಂದು ಸುಂದರವಾದಂಥ ನುಡಿಗಟ್ಟು ಒಂದು ಶಿಲ್ಪ ಇರತಕ್ಕಂಥ ವಚನ ಅಂತ ಹೇಳಿದರೆ ನೀರಿಂಗೆ ನೈದಿಲೆಯೇ ಶೃಂಗಾರ ಪ್ರಕೃತಿಯ ರಮ್ಯತೆ ಪ್ರಕೃತಿ ಒಳಗಡೆ ಒಂದು ಕೋ ಎಕ್ಸಿಸ್ಟೆನ್ಸ್ ಐತಿ ನಾವು ಹೇಳ್ತೀವಿ ಎಕೋಸಿಸ್ಟಮ್ ಬಗ್ಗೆ ಮಾತಾಡ್ತೀವಿ ನಾವು ವಿಜ್ಞಾನದ ಹಿನ್ನೆಲೆಯಿಂದ ಬಂದಂಥ ನಾವೆಲ್ಲ ವಿದ್ಯಾರ್ಥಿಗಳು ಎಕೋಸಿಸ್ಟಮ್ ಬಗ್ಗೆ ಅಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸು ಎಬಯೋಟಿಕ್ ಫ್ಯಾಕ್ಟರ್ಸ್ ಅದಾವು ಅವುಗಳ ನಡುವೆ ಒಂದು ರೀತಿಯಾದಂಥ ಪೂರಕವಾದಂಥ ಸಂಬಂಧ ಐತಿ ಎಲ್ಲಿವರೆಗೂ ಪೂರಕವಾದ ಸಂಬಂಧ ಇರ್ತೈತಿ ಅಲ್ಲಿವರೆಗೂ ಪರಿಸರ ಸಮತೋಲನ ಇರ್ತತಿ ಎಲ್ಲಿವರೆಗೂ ಮಾರಕವಾಗಿ ಒಂದಕ್ಕೊಂದು ವರ್ತನೆ ಮಾಡಕ್ಕೆ ಶುರು ಮಾಡ್ತಾವೋ ಅಲ್ಲಿ ಸಮತೋಲನ ಹಾಳಾಗೋಗ್ತತಿ ಅಥವಾ ಅಸಮತೋಲನ ನಿರ್ಮಾಣ ಆಗ್ತದೆ ಅಂತ ಹೇಳ್ತೇವಲ್ಲ ಅಂತ ಎಲ್ಲ ಕೋ ಎಕ್ಸಿಸ್ಟೆನ್ಸು ಅಥವಾ ಸಹ ಅಸ್ತಿತ್ವ ಸಹಚರ ಇರತಕ್ಕಂಥ ಒಂದು ವ್ಯವಸ್ಥೆ ಹೆಂಗೈತೆ ಅನ್ನೋದನ್ನೊಳಗಡೆ ಬಸವಣ್ಣ ಹೇಳ್ತಾನೆ ನೀರಿಂಗೆ ನೈದಿಲೆಯ ಶೃಂಗಾರ ಸಮುದ್ರಕ್ಕೆ ತೆರೆಯ ಶೃಂಗಾರ ನಾರಿಗೆ ಗುಣವೇ ಶೃಂಗಾರ ಗಗನಕ್ಕೆ ಚಂದ್ರಮನೆ ಶೃಂಗಾರ ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯ ಶೃಂಗಾರ ಇದು ವಿಭೂತಿ ಕೂಡ ಅಪ್ಪಟ ಪ್ರಕೃತಿ ದತ್ತವಾದಂತ ವಸ್ತು ಅನ್ನೋದನ್ನು ನಾವಿಲ್ಲಿ ಮರಿಬಾರದು ಇದೊಂದು ಸಹಜ ಸೌಂದರ್ಯವನ್ನ ಹೇಳುವಂತ ಒಂದು ವಿಚಾರಧಾರೆ ಮನುಷ್ಯ ಮತ್ತು ಪ್ರಕೃತಿ ನಡುವ ಒಂದು ಒಂದು ಅವಿನಾಭಾವಂತ ಸಂಬಂಧ ಐತಿ ಅವೆರಡೂ ಬೇರೆ ಬೇರೆ ಅಲ್ಲ ಅನ್ನುವಂತ ವಿಚಾರವನ್ನ ಕೂಡ ಇಲ್ಲಿ ಶರಣರು ಹೇಳೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಲ್ಲ ಪ್ರಕೃತಿಯ ನಿಯಮಗಳನ್ನ ನಾವೇನು ಮಾತಾಡಕತ್ತೆ ವೈಜ್ಞಾನಿಕ ಹೆಣ್ಣೊಳಗಡೆ ಈ ಪ್ರಕೃತಿಯ ನಿಯಮಗಳನ್ನು ಸ್ವಭಾವ ಅಂತ ಕೂಡ ಹೇಳ್ತಾರೆ ದಾರ್ಶನಿಕರು ಇನ್ನ ಒಂದು ರೀತಿಯಾದ ಸ್ವಭಾವ ಅಂತ ಕೂಡ ಹೇಳ್ತಾರ ಬಹುಶಃ ಹರಿಯುವುದು ನೀರಿನ ಸ್ವಭಾವ ಸುಡುವುದು ಬೆಂಕಿಯ ಸ್ವಭಾವ ಬೀಸುವುದು ಗಾಳಿಯ ಸ್ವಭಾವ ಇದೆಲ್ಲ ಪ್ರಕೃತಿಯ ಒಂದು ನಿಯತಿಯದು ಅದನ್ನೆಲ್ಲ ಅವರು ಹೇಳೋದ್ರ ಮುಖಾಂತರ ಅಲ್ಲಿ ಒಂದು ರೀತಿಯಾದಂತಹ ನಿಸರ್ಗ ತತ್ವ ಅನ್ನೋದು ಇರ್ತನೋದನ್ನ ನಾವು ಮರಿಬಾರ್ದು ಬಸವಣ್ಣನ ಅಂಕಿತನ ನೋಡು ನೀವು ಬಸವಣ್ಣನ ಅಂಕಿತ ಕೂಡಲ ಸಂಗಮ ಕೂಡಲ ಸಂಗಮ ಸಂಗಮನಾಥ ಬಹುಶಃ ಬಸವಣ್ಣ ಕೂಡಲ ಸಂಗಮಕ್ಕೆ ಬಂದಿದ್ದು ಕಲ್ಲಿನ ಮೂರ್ತಿನ ಹುಡುಕೊಂಡಲ್ಲ ಸ್ಥಾವರ ಕಳಿ ಉಂಟು ಜಂಗಮ ಕಳಿವಲ್ಲ ಅಂತ ಹೇಳದಂತ ಬಸವಣ್ಣ ಕೇವಲ ಅಲ್ಲೊಂದು ಸಂಗಮನಾಥನ ಕಲ್ಲಿನ ಮೂರ್ತಿ ಐತೆ ಅಂತ ಒಂದು ತಿಳ್ಕೊಂಡು ಬರುವಂತ ವ್ಯಕ್ತಿತ್ವದ ಮನುಷ್ಯ ಅಲ್ಲವೇ ಅಲ್ಲ ಆ ಒಂದು ಸಂಗಮ ಅದು ಬರೀ ನದಿಗಳ ಸಂಗಮ ನದಿ ಯಾವುದಕ್ಕೆ ಸಂಕೇತ ನದಿ ಒಂದು ಹರಿವಿನ ಸಂಕೇತ ಚಲನಶೀಲವಾದಂಥ ಪ್ರಕೃತಿಯ ಸಂಕೇತ ಪ್ರಕೃತಿಯ ಚಲನಶೀಲತೆಗೆ ಬಹುಶಃ ನದಿಯ ಹರಿವು ಶ್ರೇಷ್ಠವಾದಂಥ ಒಂದು ನಿದರ್ಶನ ಅದು ಆ ರೀತಿಯಾದಂಥ ಹರಿವಿನಲ್ಲಿರ್ತಕ್ಕಂಥ ನದಿಗಳು ಅಲ್ಲಿ ಸಂಗಮ ಆಗೋದು ಅಂತ ಹೇಳಿದ್ರು ಜ್ಞಾನದ ಸಂಗಮ ಅದು ಮತ್ತು ಕೂಡಲ ಸಂಗಮ ಹಂಗಿತ್ತು ಸರ್ ನನಗಿಂತ ಶುರುವತ್ತಿನ ಹೇಳಬಲ್ಲರು ಆ ಒಂದು ಕೂಡಲ ಸಂಗಮ ಅನ್ನೋಂಥದ್ದು ಅದು ಒಂದು ಧ್ಯಾನದ ಜ್ಞಾನದ ಒಂದು ಸಂಪತ್ತಾಗಿ ಧ್ಯಾನದ ಕೇಂದ್ರ ಆಗಿತ್ತು ಅದು ಅಂತಲ್ಲೇ ಹುಡುಕೊಂಡು ಬಂದಂಥ ಕೂಡಲ ಸಂಗಮನನ್ನು ಏನು ಹೇಳ್ತಾನಲ್ಲ ಅವನು ಅವನು ಸ್ಥಾವರಲಿಂಗ ಅಲ್ಲ ಕಲ್ಲಿನ ಮೂರ್ತಿ ಅಲ್ಲ ಅದಕ್ಕೆ ಎ ಕೆ ರಾಮಾನುಜನ್ ಅವರು ಅವರು ಬಸವಣ್ಣನ ವಚನಗಳನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಿದಾಗ ಎಲ್ಲನೂ ಅನುವಾದ ಮಾಡ್ಕೋತ ಬಂದರು. ಕೂಡಲೇ ಸಂಗಮನ ಹೆಂಗ ಅನುವಾದ ಮಾಡೋದು ಅದಕ್ಕೆ ಗಾಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತ ಹೇಳ್ತಾರೆ ಗಾಡ್ ಆಫ್ ಮೀಟಿಂಗ್ ರಿವರ್ಸ್ ಅಂತಂದು ಬಹುಶಃ ಉದ್ದೇಶಪೂರ್ವಕವಾಗಿನ ಅವರು ಭಾಳ ಪ್ರಜ್ಞಾಪೂರ್ವಕವಾಗಿನ ಅದನ್ನು ಅಂತ ಅನ್ಕೊಂಡಿದ್ದೀನಿ ಅಂಥ ಒಂದು ಕೂಡಲ ಸಂಗಮ ಕೂಡಲ ಸಂಗಮ ದೇವನನ್ನು ಅಂಕಿತವನ್ನಾಗಿಟ್ಕೊಳ್ಳೋದ್ರವಾಗೂ ಬಸವಣ್ಣನ ಮನಸ್ಸಿನೊಳಗಡೆ ನಿಸರ್ಗ ತತ್ವ ಬಹಳಷ್ಟು ಜಾಗೃತವಾಗಿತ್ತು ಅಂತಂದು ನಾನು ಅನ್ಕೊಂಡಿದ್ದೀನಿ ಸಾಲುಗಳನ್ನು ನೋಡ್ರಿ ಸಕಲ ಜೀವಾತ್ಮಗಳಿಗೆ ಲೇಸ ಬಯಸುವನೇ ಕುಲಜ ಲಿವ್ ಲೆಟ್ ಲಿವ್ ಸಕಲ ಜೀವಾತ್ಮಗಳಿಗೆ ಲೇಸ ಬಯಸುವನೇ ಕುಲಜ ಅನ್ನೋದಕ್ಕಿಂತ ಶ್ರೇಷ್ಠವಾದಂಥ ಪ್ರಕೃತಿ ಕುರಿತಾದ ಚಿಂತನೆ ಬೇರೆ ಯಾವುದೂ ಇರಾಕಿಲ್ಲ ಇವತ್ತು ಆಗಿರೋದು ಅದರ ವಿರುದ್ಧ ಮನುಷ್ಯನ ಯಾಜಮಾನ ಸಂಸ್ಕೃತಿ ಎಲ್ಲಿಗೆ ಬಂದು ಅಂತ ಹೇಳಿದ್ರೆ ಎಲ್ಲ ಪ್ರಕೃತಿ ದತ್ತವಂಥ ಕ್ರಿಯೆಗಳು ಯಾವಾಗಲೂ ನಡ್ಕೊಂಡ್ ಬಂದವು ಹುಲಿ ಜಿಕ್ಕಿ ಭೇಟಿ ಆಡಿ ತಿನ್ನಬೇಕು ಹಾವು ಕಪ್ಪಿ ನುಂಗಬೇಕು ಗಿಡಗ ಹರಿದಾಡುವಂಥ ಹಾವನ್ನ ಎತ್ಕೊಂಡು ಹೋಗಬೇಕು ಪ್ರಕೃತಿಯ ನಿಯಮ ಅದು ಅದೊಂದು ಆಹಾರ ಸರಪಳಿಯ ಭಾಗ ಆ ಆಹಾರ ಸರಪಳಿಯ ಭಾಗ ಆದಂಥ ಮನುಷ್ಯ ಏನು ಬೇಕಾ ತಿನ್ನಲಿ ಅವನ ಶಾಖಾಹಾರಿ ಆಗಿರಲಿ ಮಾಂಸಾಹಾರಿ ಆಗಿರಲಿ ತನಗೆ ತನ್ನ ಆಯ್ಕೆ ಅದು ಆಹಾರ ಅವರವರ ಆಯ್ಕೆ ಅದು ಅವರವರ ಸಂಸ್ಕಾರ ಅವರವರ ಪದ್ಧತಿಗಳು ಅದನ್ನು ಇಡ್ಲಿ ತಿನ್ಲಿ ಅವನು ಆದ್ರೆ ಅದನ್ನು ಆಹಾರ ಸರಪಳಿಯ ಭಾಗ ಆಗಿ ತಿನ್ನಬೇಕು ಅವನು ಆದ್ರೆ ಆಹಾರ ಸರಪಳಿನ ನುಂಗಾಕೊಂಡಲ್ಲ ಮನುಷ್ಯ ಇದು ಸಕಲ ಜೀವಾತ್ಮಗಳಿಗೆ ಲೇಸ ಬಯಸುವ ಒಂದು ಮನೋವೃತ್ತಿ ಅಲ್ಲ ಅನ್ನುವಂಥ ವಿಚಾರ ಅಂಥ ಒಂದು ಸಾಲನ್ನು ಹೇಳಿದ್ದು ನಿಸರ್ಗ ತತ್ವದ ಬಹುಶಃ ಶ್ರೇಷ್ಠವಾದಂಥ ಒಂದು ಅಭಿವ್ಯಕ್ತಿ ಅಂತಂದು ನಾನು ಅಂದ್ಕೊಂಡನಿ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಕೋಗಿಲೆ ಹಾಡ್ತತಿ ಎಷ್ಟು ವಸಂತ ಮಾಸ ಮುಗಿಯಾಕತ್ತತಿ ಕೋಗಿಲೆ ಹಾಡೋದು ಯಾರಿಗಾದರೂ ಎಲ್ಲಾದ್ರೂ ಕೋಗಿಲೆ ಹಾಡಿದಕ್ಕೆ ನನಗೆ ತೊಂದರೆ ಆಯ್ತು ಬೇರೆ ಪ್ರಾಣಿಗೆ ತೊಂದರೆ ಆಯ್ತು ನಾನು ಒಣಮನೆ ಹೊಟ್ಟು ರೂಮ್ ಅಂದಂಗೆ ಆಯ್ತು ಹೊಟ್ಟೆ ಮ್ಯಾನೆ ಹತ್ತು ಅಂತಂದು ಎಲ್ಲರೂ ತಾವು ಕೇಳಿರನ್ರಿ ಅದ್ರ ಪಾಡಿ ಹಾದ ಹಾಡ್ತೈತಿ ಅದು ಸೌಂದರ್ಯನೇ ಅನಿಸ್ತದೆ ನಮ್ಗೆ ಸುಂದರನೇ ಅನಿಸುತ್ತೆ ನಿನಗೆ ಕೇಳಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ಇದೊಂದು ಬಹುಶಃ ನಿಸರ್ಗ ನಿಸರ್ಗ ತತ್ವ ಇರತಕ್ಕಂಥ ಒಂದು ವಿಚಾರ ಆಡದೇ ನವಿಲು ಹಾಡದೆ ತಂತಿ ಓದದೇ ಗಿಳಿ ಭಕ್ತಿ ಇಲ್ಲದವರನಲ್ಲ ಕೂಡಲ ಸಂಗಮ ದೇವ ಭಕ್ತಿ ಇಲ್ಲದವರನಲ್ಲ ಕೂಡಲ ಸಂಗಮ ದೇವ ನವಿಲು ಆಡೋದು ಸಹಜವಾದ ನಿಸರ್ಗ ಸಹಜವಾದಂಥ ಪ್ರಕ್ರಿಯೆ ಹಂಗನ ಗಿಳಿ ಮಾತನಾಡೋದು ಇವೆಲ್ಲ ಎಲ್ಲ ಮಾತಿಗಿಂತ ನುಡಿಲೇಸು ಶರಣರು ಆಡು ನುಡಿಗಳನ್ನು ಯಾವಾಗಲೂ ಬಳಸಿಕೊಂಡು ವಚನವನ್ನು ರಚನೆ ಮಾಡಿದವರು ಆ ಒಂದು ಆಡುನುಡಿಗಳ ಮುಖಾಂತರ ಅವರು ಎಲ್ಲ ಸಂಗತಿಗಳನ್ನು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರ ಒಂದು ಕಡೆ ಹೇಳ್ತಾನೆ ಚೇಳಿಗೆ ಬಸುರಾಯಿತೇ ಕಡೆ ಬಾಳೆಗೆ ಫಲವಾಯಿತೇ ಕಡೆ ಎಂಥ ಒಂದು ರೂಪಕವಾದಂಥ ಭಾಷೆ ನೋಡ್ರಿ ಚೇಳಿಗೆ ಬಸುರಾಯಿ ಅದು ಹೊಟ್ಟೆ ಏನಂತ ಗರ್ಭ ಧರಿಸ್ತಂತ ಹೇಳಿದ್ರೆ ಚೇಳಿನ ಕೊನೆ ಅನ್ನೋಂಥದ್ದು ಒಂದು ನಂಬಿಕೆ ಬಸರಾಯಿತೇ ಕಡೆ ಬಾಳೆಗೆ ಫಲವಾಯಿತೇ ಕಡೆ ಸೃಷ್ಟಿಯ ಎಲ್ಲ ಸಂಗತಿಗಳು ಸಣ್ಣ ಸಣ್ಣ ಸಂಗತಿಗಳು ದೈನಂದಿನ ಬದುಕಿನಲ್ಲಿ ಕಂಡುಬರತಕ್ಕಂಥ ವಿಚಾರಗಳು ಅವನ್ನೆಲ್ಲ ಇಟ್ಕೊಂಡು ಇಷ್ಟು ಅದ್ಭುತವಾದಂಥ ವಿಚಾರವನ್ನು ಶರಣರು ಹೇಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ನಲವತ್ತೈದು ನಿಮಿಷ ನನಗೆ ಟೈಮ್ ಕೊಟ್ಟಿದ್ರಿ ಬಹುಶಃ ಹ್ಞೂ ಅದಕ್ಕೆ ಈ ಒಂದು ಪ್ರಕೃತಿ ಬಗ್ಗೆ ನಾವು ಇಷ್ಟೆಲ್ಲ ಮಾತಾಡಕತ್ತೀವಿ ಪ್ರಕೃತಿಯ ಬಗ್ಗೆ ಬಹಳಷ್ಟು ಚರ್ಚೆ ನಡೆದೈತಿ ಇತ್ತೀಚಿಗೆ ಕ್ಲೈಮೇಟ್ ಚೇಂಜ್ ಕ್ಲೈಮೇಟ್ ಚೇಂಜ್ ಅನ್ನೋದ್ರ ಬಗ್ಗೆ ಎಂತೆಂಥ ವರ್ಕ್ಶಾಪ್ಗಳು ನಡೆದಾವು ಕಾರ್ಯಾಗಾರಗಳು ನಡೆದಾವು ಗಹನವಾದಂಥ ಚರ್ಚೆಗಳು ನಡೆದಾವು ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಅಂದ್ಬಿಟ್ರೆ ಸಾಕು ಇಡೀ ಜಗತ್ತು ಆ ದಿಕ್ಕಿಗೆ ನೋಡುವಂಥ ಸಂದರ್ಭವನ್ನು ನಾವು ನೋಡಾಕತ್ತೇವಿ ಕ್ಲೈಮೇಟ್ ಚೇಂಜ್ ಇರ್ಬೋದು ಹವಾಮಾನ ಬದಲಾವಣೆ ಇರ್ಬೋದು ಹಸಿರು ಮನೆ ಪರಿಣಾಮ ಅಂತ ಒಂದೈತಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತಾರೆ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಫೆಕ್ಟ್ ಅಂತ ಹೇಳ್ತಾರೆ ಕಾರ್ಬನ್ ಕ್ರೆಡಿಟ್ ಕಾರ್ಬನ್ ಫುಟ್ಪ್ರಿಂಟ್ ಎಲ್ಲ ಮನುಷ್ಯ ನಿರ್ಮಿತವಾದಂಥ ಸಂಗತಿಗಳು ಮನುಷ್ಯ ಈ ಭೂಮಿ ಮೇಲೆ ನಾಗರಿಕನಾಗಿ ಹುಟ್ಟಿದ್ನಲ್ಲ ಅದಕ್ಕಿಂತ ಬಹುಶಃ ನಾನು ಅದನ್ನ ಅಂತಿರ್ತೇನೆ ಮೊದಲ ಗಿಡ ಕಳೆದ ದಿನಾನ ಈ ಭೂಮಿ ಮೇಲೆ ನಾಗರಿಕತೆ ಹುಟ್ಟುಕೊಂತು ನಾಗರಿಕತೆ ಜನ್ಮ ಎಲ್ಲೈತಿ ನಾಗರಿಕತೆ ಮೂಲ ಎಲ್ಲೈತಿ ಅಂತ ನಾವು ಹುಡ್ಕೊಂಡು ಹೊಂಟ್ರ ಮನುಷ್ಯ ನಾಗರಿಕತೆಯನ್ನ ಹುಟ್ಟು ಹಾಕಿದ್ದು ಭೂಮಿ ಮೇಲೆ ಬೆಳೆದಂತ ಗಿಡವನ್ನ ಕಡಿಯೋದ್ರ ಮುಖಾಂತರ ಹಿಂಗಾಗಿ ಭೂಮಿ ಮ್ಯಾಲ ಮೊದಲ ಗಿಡ ಯಾವತ್ ಕಡದ್ರಲ್ಲ ಅವತ್ತು ನಾಗರಿಕತೆ ಹುಟ್ಕೊಂತು ಅಲ್ಲಿಂದ ಈಚೆಗೆ ಮನುಷ್ಯ ತನ್ನ ಎಲ್ಲ ಸವಲತ್ತುಗಳನ್ನು ಸೌಲಭ್ಯಗಳನ್ನು ತನಗೆ ಬೇಕಾದಂಥ ಎಲ್ಲ ಆರಾಮದಾಯಕವಂಥ ಸಂಗತಿಗಳನ್ನು ವೈಭವಗಳ ಅನುಭವಿಸೋದಕ್ಕೆ ಮಾಡ್ತಾ ಬಂದಂಥ ಜೀವನ ಪದ್ಧತಿ ಒಳಗಡೆ ಆ ನಾಗರಿಕತೆ ನಾಗರಿಕತೆ ಅಂದ್ಕೊಂಡು ನಾಗರಿಕತೆ ವಿಕಾರಕ್ಕೆ ಹೋಗ್ಬಿಟ್ಟಾನ ನಾಗರಿಕತೆ ವಿಕಾರಕ್ಕೆ ಆ ನಾಗರಿಕತೆ ವಿಕಾರ ಇವತ್ತಿನ ಎಲ್ಲ ಆಧುನಿಕ ಏನು ಬಹಳಷ್ಟು ರೊಕ್ಕ ಖರ್ಚು ಮಾಡಿ ಕಟ್ಟದಂತಹ ಮನೆಯೊಳಗಡೆ ನೀವು ಭಾಳಷ್ಟು ನೋಡೋಕೆ ಸಿಗ್ತಾವೆ ನಾಗರ ನಾಗರಿಕತೆಯ ವಿಕಾರಗಳು ಅಂತ ಎಲ್ಲ ವಿಷಯಗಳು ಇವತ್ತು ಭಾಳಷ್ಟು ಚರ್ಚೆ ನಡುವುದಾವು ಕಾರ್ಬನ್ ಕ್ರೆಡಿಟ್ ಅಂತ ಹೇಳಾಕತ್ತಿದ್ದೆ ನಾನು ಕಾರ್ಬನ್ ಫುಟ್ ಪ್ರಿಂಟ್ ಅಂತ ಹೇಳಾಕತ್ತಿದ್ದೆ ಆಮೇಲೆ ಹಿಮ ಹಿಮ ಅನ್ನೋದು ಕರಿಗಿ ನದಿ ಒಳಗಡೆ ಪ್ರವಾಹ ಆಗಕತ್ತತಿ ಅಂತನ್ನುವಂಥ ಒಂದು ವಿಷಯ ನೀವು ನೋಡ್ರಿ ಈಗಲ್ಲ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ ಜಾಗತಿಕ ತಾಪಮಾನ ಏರಿಕೆ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಸರಾಸರಿ ಉಷ್ಣಾಂಶ ಏನು ಜಗತ್ತಿಂದ ಐತಲ್ಲ ಅದು ಇಪ್ಪತ್ತೆರಡೋ ಎಷ್ಟೋ ಅಂತ ಹೇಳಿದ್ರೆ ಹತ್ತು ಇಪ್ಪತ್ತು ವರ್ಷದ ನಡುವ ಹಿಂದ ಇವತ್ತು ಇಪ್ಪತ್ತ್ ಮೂರು ಆಗೈತಿ ಅದು ಒಂದೇ ಡಿಗ್ರಿ ಸೆಂಟಿಗ್ರೇಡ್ ಜಾಸ್ತಿ ಆದ್ರೂ ಸರಾಸರಿ ಉಷ್ಣತೆ ಭೂಮಿಯ ಮೇಲಿನ ಎಲ್ಲ ಜೀವ ಸಂಕುಲಕ್ಕೆ ಸಾಕಷ್ಟು ಪ್ರಣಾಮ ಮಾಡ್ತತಿ ಅದರಲ್ಲೂ ವಿಶೇಷವಾಗಿ ವಾಟರ್ ಬಾಡೀಸ್ ಅಂತ ಏನು ಹೇಳ್ತೀವಿ ನೀರಿನ ಮೂಲಗಳೇನದಾವು ನೀರಿನ ಮೂಲಗಳು ತಮಗೆಲ್ಲ ಗೊತ್ತಿದ್ದಂಗೆ ನದಿ ಹಳ್ಳ ಕೊಳ್ಳ ಸರೋವರ ಹೊಂಡ ಕೆರಿ ಕಟ್ಟಿ ಅಂತ ಹಿಂಗೆಲ್ಲ ಹೇಳ್ತೇವೆ ಹಿಮ ಹಿಮ ಕೂಡ ಒಂದು ಬೃಹತ್ ಆದಂತಹ ನೀರಿನ ಮೂಲ ನಮ್ಮ ಭೂಮಿಯ ಎರಡೂ ಧ್ರುವದೊಳಗಡೆ ಹಿಮಾನ ಐತಿ ಅದು ಜಾಗತಿಕ ತಾಪಮಾನ ಹೆಚ್ಚಾಗಿರೋದ್ರಿಂದ ಅದು ಕರಗಿ ನದಿಗಳೊಳಗಡೆ ಪ್ರವಾಹ ಆಗತೈತಿ ಅನ್ನುವಂಥದ್ದು ಒಂದು ಇತ್ತೀಚೆಗೆ ಕಂಡು ಬಂದಂಥ ಒಂದು ಸತ್ಯ ಇದು ಈ ರೀತಿಯಾದಂಥ ಕ್ಲೈಮೇಟ್ ಚೇಂಜ್ ಇರ್ಬೋದು ಹವಾಮಾನ ಬದಲಾವಣೆ ಇರೋದು ಈ ಭೂಮಿಗೆ ಹೊಸದು ಅಲ್ಲ ಭೂಮಿ ಯಾವತ್ತು ಹುಟ್ಟುತ್ತಲ ಅವತ್ತಿಂದನ ಹವಾಮಾನ ಬದಲಾವಣೆ ಆಗಾಕತ್ತತಿ ಹುಟ್ಟದಾಗ ಏನಿತ್ತು ಇತ್ಯದು ಭೂಮಿ ಬೆಂಕಿಯ ಉಂಡಿ ಅದೊಂದು ನಕ್ಷತ್ರದಿಂದ ಸಿಡಿದು ಬಂದಂತ ಒಂದು ಗ್ರಹ ಇದು ಬೆಂಕಿಯ ಉಂಡೆ ಇತ್ತು ಬೆಂಕಿಯ ಉಂಡಿ ಇತ್ತು ಅಂತ ಹೇಳಿದ್ರೆ ನಾನು ನೀವು ಎಲ್ಲಿರ್ತಿದ್ವಿ ಇವತ್ತ ಹವಾಮಾನ ಬದಲಾವಣೆಯಿಂದನ ಈ ಭೂಮಿ ಮೇಲೆ ಜೀವ ಹುಟ್ಟಿರೋದು ತಮಗೆಲ್ಲ ಆಶ್ಚರ್ಯ ಆಗ್ಬೋದು ಭೂಮಿ ಹುಟ್ಟಿದ ಮ್ಯಾಲ ಯಾವುದೋ ಒಂದು ಸಂದರ್ಭದೊಳಗಡೆ ಒಳಗಡೆ ಮಳಿ ಬಂತು ಮಳಿ ಬಂದು ನೀರು ಸಂಗ್ರಹ ಹಾಕತ್ತು ಭೂಮಿಯ ಮುಕ್ಕಾಲು ಭಾಗ ಇವತ್ತೇನೈತಿ ನೀರನ ಐತಿ ಅದ್ರಾಗ ಅತಿ ಹೆಚ್ಚಿರೋದು ಸಮುದ್ರ ನೀರು ಇವತ್ತು ಸಮುದ್ರ ನೀರು ನಮಗೆ ನೋಡಕ್ಕೆ ನೀಲಿ ಕಾಣ್ತೈತಿ ಆದ್ರೆ ಈ ಭೂಮಿ ಮೇಲೆ ಸಮುದ್ರ ಹುಟ್ಕೊಂಡಾಗ ಮೊದಲ ಮಳೆ ಬಂದಾಗ ನೀರು ಸಂಗ್ರಹ ಆದಾಗ ಅದು ರಕ್ತದಷ್ಟು ಕೆಂಪಿತ್ತಂತದು ರಕ್ತದಂಗೆ ಕಾಣ್ತಿತ್ತಂತ ಸಮುದ್ರ ನೀರು ಹೆಂಗ ಮತ್ತ ನೀಲಿ ಆತಂತ ಹೇಳಿದ್ರೆ ಮೊದಲು ಜೀವಿಗಳು ಹುಟ್ಟಿದ್ದು ನೀರಿನೊಳಗಡೆ ಸೂಕ್ಷ್ಮಾಣು ಸೂಕ್ಷ್ಮಜೀವಿ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿ ಏಕಕೋಶ ಜೀವಿ ಅಲ್ಲಿಂದ ಎಲ್ಲ ವಿಕಾಸ ಹಾಕ್ಕೊಂಡು ವಿಕಾಸ ಹಾಕ್ಕೊಂಡು ಮನುಷ್ಯ ಹುಟ್ಟು ಬರಲಿವರೆಗೂ ಆತು ಹಿಂಗಾಗಿ ಈ ಭೂಮಿ ಮೇಲೆ ಕ್ಲೈಮೇಟ್ ಚೇಂಜ್ ಅನ್ನೋದಾಗಲಿ ಹವಾಮಾನ ಬದಲಾವಣೆ ಆಗಲಿ ಹೊಸದಲ್ಲ ಈ ಭೂಮಿಗೆ ಆದರೆ ಕ್ಲೈಮೇಟ್ ಚೇಂಜ್ಗೆ ಹವಾಮಾನ ಬದಲಾವಣೆಗೆ ಮನುಷ್ಯ ಏನಕ್ಕೆ ಕಾರಣ ಆಗ್ತಾನಲ್ಲ ಇದು ಬಹಳ ಅಪಾಯಕಾರಿಯಾದಂಥ ಸಂಗತಿ ಹವಾಮಾನ ಬದಲಾವಣೆ ಮೊದಲಾಗ್ತಿತ್ತು ಆದ್ರೆ ಬದಲಾವಣೆಯ ವೇಗ ಈಗ ಬಹಳ ಜಾಸ್ತಿ ಆಗೈತಿ ಅನ್ನೋದ್ರಿಂದ ನಾವು ನೀವು ಎಲ್ಲ ಬಹಳಷ್ಟು ಆತಂಕಕ್ಕೆ ಒಳಗ ಒಳಗಾಗಬೇಕಾದಂತಹ ಒಂದು ಸಂದರ್ಭ ಬಂದೋದ್ಗೈತಿ ಎಲ್ಲ ವಿಷಯವನ್ನು ಇಟ್ಟುಕೊಂಡು ಬಸವಣ್ಣ ಒಂದು ಕಡೆ ಹೇಳ್ತಾನ ಭೂಮಿಗೆ ಅಥವಾ ಈ ಒಂದು ನಿಸರ್ಗಕ್ಕೆ ಗಂಡಾಂತರ ಬಂದಾಗ ಏನಾಗತ್ತೆ ಅನ್ನೋ ಅಂತ ಮಾತನ್ನ ಹೇಳ್ತಾನ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ಬಾರದು ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಮನೆಯೊಳಗನ ಒಲೆಗೆ ಬೆಂಕಿ ಅಂತ ಹೇಳಿದ್ರೆ ಏನಾರ ಮಾಡಿ ಮತ್ತೊಂದು ಕಾಣಿಗೆ ಹೋಗೋದು ಬಾಜು ಮನೆಗೆ ಹೋಗೋದು ನೀರು ಹಾಕಿ ಆರಿಸ್ಬೋದು ಏನಾದರೂ ಮಾಡ್ಬೋದು ಧರೇನ ಹತ್ತಿ ಉರಿಯಾಕತ್ತೆ ಬಿಟ್ರೆ ಭೂಮಿನ ಹತ್ತಿ ಉರಿ ಎಲ್ಲಿ ಓಡಿ ಹೋಗಿ ನಿಲ್ಲೋದು ಎಲ್ಲಿ ಅಡಿಕೊಳ್ಳೋದು ಏರಿ ನೀರುಂಬಡೆ ಏರಿ ಕಟ್ಟೋದು ನೀರು ಒಂದ್ ಕಡೆ ಸಂಗ್ರಹ ಮಾಡೋದಕ್ಕೆ ವಡ್ ಅಂತ ಹಾಕ್ತೇವೆ ಬಾಂದಾರ ಅಂತ ಮಾಡ್ತೇವೆ ನಾವು ಕೃಷಿ ಇಲಾಖೆ ಅಂತ ಕೆಲಸಗಳನ್ನು ಬಹಳ ಮಾಡ್ತಿರ್ತೇವೆ ನೀರನ್ನು ಸಂಗ್ರಹ ಮಾಡಬೇಕು ಮಳೆ ನೀರು ಕೊಯ್ಲು ಮಾಡಬೇಕು ನೀರ ಸಂಗ್ರಹ ಹಿಂಗೆಲ್ಲ ಮಾಡ್ತಿರ್ತೇವೆ ಅಂತ ಏರಿನ ಎದ್ದು ನೀರು ಕುಡಿಯಾಕತ್ ಬಿಟ್ರ ಬೇಲಿನ ಎದ್ದು ಹೊಲ ಮ್ಯಾಕತ್ ಬಿಟ್ರ ತಾಯ ಮೊಲೆವಾಲು ನಂಜಾಗಿ ತಾಯ ಮೊಲೆವಾ ತಾಯಿಯ ಮೊಲೆ ಹಾಲು ಅಮೃತಕ್ಕೆ ಸಮಾನ ಅಂತ ಹೇಳ್ತಾರ ಆರು ತಿಂಗಳವರೆಗೂ ಹುಟ್ಟಿದ ಮಗುವಿಗೆ ತಾಯಿ ಎದಿ ಬಿಟ್ಟು ಏನೂ ಕೊಡಬಾರ್ದು ಅಂತ ಹೇಳ್ತಾರೆ ಅದರೊಳಗಡೆ ಎಂಥ ಒಂದು ಅದ್ಭುತವಾದಂಥ ಶಕ್ತಿ ಇರ್ಬೋದು ಅನ್ನೋದನ್ನು ತಾವೆಲ್ಲ ಕಲ್ಪನೆ ಮಾಡ್ಕೋಬೋದು ವಿಜ್ಞಾನ ಕೂಡ ಅದನ್ನ ಹೇಳ್ತತಿ ಅಂತ ತಾಯಿಯ ಮೊಲೆವಾಲು ನಂಜಾಗಿ ಕೊಲಗಡೆ ಯಾವ ತಾಯಿ ಭೂಮಿ ತಾಯಿ ಭೂಮಿ ತಾಯಿಯ ಹೊಟ್ಟಿ ಒಳಗಡೆ ಇವಷ್ಟು ಇವತ್ತು ನಾವು ಎಷ್ಟು ವಿಷ ಹಾಕಿವಂತ ಹೇಳಿದ್ರೆ ಅದೇನು ಲೆಕ್ಕಿಲ್ಲ ಅದು ನಾವು ತಿಂತಕ್ಕಂಥ ಆಹಾರ ನಾವು ತಿಂತಕ್ಕಂಥ ಆಹಾರ ಯಾವ ರೂಪದೊಳಗಡೆ ಬೆಳೆದು ಯಾವ ರೂಪದೊಳಗಡೆ ನಮ್ಮ ಒಂದು ಮುಟ್ತೈತಿ ಅನ್ನೋದನ್ನು ಹೇಳೋದಾದರೆ ನಿಮಗೂ ಅಷ್ಟು ಕಲ್ಪನೆ ಐತಿ ಅದ್ರ ಬಗ್ಗೆ ಅನೇಕ ಜನರು ತಾವೆಲ್ಲ ಕೃಷಿ ಕುಟುಂಬದಿಂದ ಬಂದಿರಿ ಅಥವಾ ಕಡೆ ಪಕ್ಷ ತಮ್ಮ ಸುತ್ತಮುತ್ತಲ ವ್ಯವಹಾರಗಳು ಏನು ಅಂತ ಗೊತ್ತಾಗ್ತತಿ ಬಹುಶಃ ನಾವು ತಿಂತಾ ಇರತಕ್ಕಂಥ ಆಹಾರ ಯಾವ ರೂಪದೊಳಗಡೆ ಐತಿ ಅದು ಯಾವ ರೀತಿ ಬರ್ತತಿ ಅದ್ರಾಗ ಏನೇನು ಅದಾವ ಅನ್ನೋದನ್ನು ಹೇಳಿಲ್ಲ ಅಂದರೆ ನನಗೆ ಬೇಜಾರು ಆಕತಿ ಹೇಳಿದರೆ ನಿಮಗೂ ಭಾಳ ಬೇಜಾರು ಆಕತಿ ಅಷ್ಟು ಒಂದು ರೀತಿಯಾದಂಥ ಸಂದಿಗ್ಧವಾದಂಥ ಪರಿಸ್ಥಿತಿ ಒಳಗಡೆ ನಾವು ಇವತ್ತ ಅದೇವಿ ಅದಕ್ಕೆ ನಾನು ಹೇಳ್ತಿರ್ತೇನೆ ಇವತ್ತಿನ ದಿನಮಾನದೊಳಗಡೆ ಇಬ್ಬರು ಅತ್ಯಂತ ಪುಣ್ಯವಂತರು ಎರಡು ವರ್ಗದ ಜನರು ಬಹಳ ಅವರು ಒಬ್ಬರು ಈಗಾಗಲೇ ಸತ್ತು ಹೋದರು ಇನ್ನೊಬ್ಬರು ಒಟ್ಟ ಆಹಾರ ತಿಂದೇ ಇರೋರು ಅವೆರಡೂ ನಾವಲ್ಲ ಹಿಂಗಾಗಿ ನಾವು ಭಾಳ ಪಾಪವಂತರು ನಾವು ಏನು ತಿನ್ನಾಕತ್ತೇವೆ ಅಂತ ಹೇಳಿದರೆ ಅದೇನದನ್ನು ಎಷ್ಟು ಹೇಳಿದ್ರು ಕಡಿಮೆ ವಿಷ ಎಲ್ಲಿ ನೋಡಿದ್ರು ವಿಷ ನಾವು ಹಾಕ್ತಾ ಇರ್ತಕ್ಕಂಥ ಗೊಬ್ಬರ ತಮಗೆಲ್ಲ ಆಶ್ಚರ್ಯ ಆಗ್ಬೋದು ಸರ್ಕಾರಿ ಗೊಬ್ಬರ ನಾವೇನು ಗೊಬ್ಬರವನ್ನು ಕೆಮಿಕಲ್ ಫರ್ಟಿಲೈಝರ್ ಅಂತ ಭೂಮಿಗೆ ಹಾಕ್ತೇವಲ್ಲ ಈ ಗೊಬ್ಬರವನ್ನು ತಯಾರು ಮಾಡಿದ್ದು ಹೆಂಗಂತ ಕೇ ಹೇಳಿದ್ರೆ ತಮಗೆ ಬಹಳ ತಾವೇ ಅದನ್ನು ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಿರೋ ಗೊತ್ತಿಲ್ಲ ಎರಡನೇ ಜಾಗತಿಕ ಮಹಾಯುದ್ಧ ನಡೆದಿತ್ತು ಜಾಗತಿಕ ಮಹಾಯುದ್ಧ ನಾಲ್ಕು ವರ್ಷ ಐದು ವರ್ಷ ನಡೀತು ಆ ಜಾಗತಿಕ ಮಹಾಯುದ್ಧಗಳಿಗೆ ಏನು ಬೇಕಾಗಿತ್ತು ಬಾಂಬ್ ಬೇಕಾಗಿತ್ತು ಬಾಂಬ್ ಬೇಕಂದ್ಬಿಟ್ಟೆ ಬಾಂಬ್ ಉತ್ಪಾದನೆ ಮಾಡತಕ್ಕಂಥ ಫ್ಯಾಕ್ಟ್ರಿಗಳು ವಿಶೇಷವಾಗಿ ಮುಂದುವರೆದಂಥ ದೇಶದೊಳಗಡೆ ಯುರೋಪಿಯನ್ ದೇಶ ಇರ್ಬೋದು ಅಮೇರಿಕನ್ ದೇಶ ಪಾಶ್ಚಿಮಾತ್ಯ ದೇಶಗಳು ಮುಂದುವರೆದಂಥ ದೇಶದೊಳಗಡೆ ಬಾಂಬ್ಗಳನ್ನು ಉತ್ಪಾದನೆ ಮಾಡೋದಕ್ಕೆ ಖಾಸಗಿ ಕಂಪನಿಗಳು ಸರ್ಕಾರಿ ಕಂಪನಿಗಳು ಬೇಕಾದಷ್ಟು ಫ್ಯಾಕ್ಟ್ರಿಗಳನ್ನು ಹುಟ್ಟು ಹಾಕಿಬಿಟ್ರು ಬಾಂಬ್ಗಳನ್ನು ಉತ್ಪಾದನೆ ಮಾಡಿದರು ಇವ್ರ ಮೇಲೆ ಅವ್ರು ಹಾಕಿದರು ಅವ್ರ ಮೇಲೆ ಇವ್ರು ಹಾಕಿದರು ಯುದ್ಧ ನಿಲ್ತು ಯುದ್ಧ ನಿಂತ ಮೇಲೆ ಬಾಂಬ್ ಉತ್ಪಾದನೆ ಮಾಡಿ ಏನು ಮಾಡಬೇಕು ಯಾರ ಮೇಲೆ ತಗೊಂಡು ಹಾಕಬೇಕು ಅಷ್ಟೊತ್ತಿಗಾಗಲೇ ಒಂದು ವಿಚಾರ ಹೊಳೆದಿತ್ತು ಆ ಒಂದು ಬಾಂಬ್ಗಳನ್ನು ತಯಾರು ಮಾಡುವಂತ ರಾ ಮಟೀರಿಯಲ್ ಕಚ್ಚಾ ಸಾಮಗ್ರಿ ಒಳಗಡೆ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳು ಅದಾವು ಅದಕ್ಕೆ ಬೇಕಾದಂಥ ಮೂಲ ವಸ್ತುಗಳು ಅದ ಅಂತ ಹೇಳಿದರು ಅದಕ್ಕೆ ಅದರ್ ರಾ ಮಟೀರಿಯಲ್ ಬಾಂಬನ್ನು ತಯಾರು ಮಾಡದಕ್ಕೆ ಬಳಸ್ತಂತ ರಾ ಮಟೀರಿಯಲ್ ಕಚ್ಚಾ ಸಾಮಗ್ರಿಯನ್ನ ಇಟ್ಕೊಂಡು ತಯಾರು ಮಾಡಿದ್ದನ ರಾಸಾಯನಿಕ ಗೊಬ್ಬರ ಅದನ್ನು ತಗೊಂಡೋಗಿ ನಾವು ಭೂಮಿಗೆ ಹಾಕಾಕತ್ತೇವಿ ಇತ್ತು ಒಂದು ಕಾಲದೊಳಗಡೆ ಗ್ರೀನ್ ರೆವಲ್ಯೂಷನ್ ಅಂತ ಆಯಿತು ಹಸಿರು ಕ್ರಾಂತಿ ಅಂತ ಆಯಿತು ಅದಾಗ ಹೊತ್ನಂಗೆ ಅನಿವಾರ್ಯತೆ ಯಾಕಂತ ಹೇಳಿದ್ರೆ ಐವತ್ತು ದಶಲಕ್ಷ ಟನ್ ಇದ್ದಂಥ ಆಹಾರ ಉತ್ಪಾದನೆ ಇವತ್ತು ಮುನ್ನೂರು ದಶಲಕ್ಷ ಟನ್ನಿಗೆ ಬಂದತಿ ಸ್ವಾತಂತ್ರ್ಯ ಸಿಕ್ಕಾಗ ನಮ್ದು ಐವತ್ತು ದಶಲಕ್ಷ ಟನ್ನು ಆರು ಪಟ್ಟು ಮುನ್ನೂರು ದಶಲಕ್ಷ ಟನ್ನಿಗೆ ಬಂದು ಇಷ್ಟು ಜನಸಂಖ್ಯೆ ಬೆಳೆದರೂ ಕೂಡ ತುಂಬ ಆಹಾರ ತಿನ್ನಾಕತ್ತೇವೆ ನಾವು ಹೊರ ದೇಶಕ್ಕೂ ಕಳಿಸಷ್ಟು ನಮಗೆ ಸಾಮರ್ಥ್ಯ ಬಂದತಿ ತುಂಬ ತಿನ್ನಕತ್ತೀವಿ ಆದ್ರೆ ಏನು ತಿನ್ನಾಕತ್ತೀವಿ ಅದು ಬಹಳಷ್ಟು ನಾವು ವಿಚಾರ ಮಾಡಬೇಕಾದಂಥ ಸಂಗತಿ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ನಾವು ಮಾತಾಡ್ತಾ ಹೋದಾಗ ನಾನೊಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ನಾನು ಬಾಟ್ನಿ ವಿಷಯ ಕಲಿಯೋತ್ನಾಗ ಒಂದು ವಿಷಯ ಬರ್ತಿತ್ತು ಏನಂತ ಹೇಳಿದ್ರೆ ಪ್ರತಿಯೊಂದು ಜೀವಿಗೂ ಒಂದು ಜೀವನ ಚಕ್ರ ಅಂತಿರ್ತೈತಿ ತಮಗೆಲ್ಲ ಗೊತ್ತೈತಿ ಮೆಟಮಾರ್ಫಿಸಿಸ್ ಅಂತ ಹೇಳ್ತೀವಿ ಪತಂಗ ಹೆಂಗೆ ಮೊಟ್ಟೆ ಇದ್ದಿದ್ದು ಹುಳು ಆಗ್ತತಿ ಹುಳು ಇದ್ದಿದ್ದು ಕೋಶ ಆಗ್ತತಿ ಕೋಶ ಇದ್ದಿದ್ದು ಪ್ರೌಢ ಕೀಟ ಆಗ್ತತಿ ಹಾರ ಹೋಗ್ತಿ ಮತ್ತು ಅದು ತನ್ನ ಜೀವನ ಚಕ್ರವನ್ನು ತನ್ನ ಜೀವನ ಚಕ್ರವನ್ನ ಮುಂದುವರ್ಸತಿ ಅನ್ನುವಂಥದ್ದು ನಾವೆಲ್ಲ ಚರ್ಚೆ ಮಾಡಿದ್ವಿ ನಾವು ಬಾಟ್ನಿಗೂ ಕೂಡ ಅದನ್ನು ಓದ್ತೀವಿ ಸಸ್ಯಗಳು ಕೂಡ ಒಂದು ಜೀವನ ಚಕ್ರ ಇರ್ತದೆ ಅಂತ ಹೇಳ್ತೀವಿ ಆ ಒಂದು ಜೀವನ ಚಕ್ರಕ್ಕೆ ಕೊನೆಗೆ ಒಂದು ಸೆನೆಸೆನ್ಸ್ ಅಂತ ಬರ್ತತಿ ವಿಜ್ಞಾನದ ಬಹಳ ವಿಶೇಷವಾದಂತ ಒಂದು ಪದ ಅದು ಅಂದ್ರೆ ಯಾವುದೇ ಒಂದು ಜೀವಿಗೆ ಸೆನೆಸನ್ ಅನ್ನುವಂಥ ಒಂದು ಹಂತ ಬಂದೇ ಬರ್ತತಿ ಅಲ್ಲಿಗೆ ಅದು ಕೊನೆ ಆಗ್ತತಿ ಅನ್ನುವಂಥ ಒಂದು ವಿಚಾರ ಅಂಥ ಒಂದು ವೈಜ್ಞಾನಿಕವಾದಂಥ ನಿಸರ್ಗ ನಿಸರ್ಗದಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆ ಇಟ್ಟುಕೊಂಡು ಬಸವಣ್ಣ ಹೇಳಿದಂಥ ಒಂದು ವಚನವನ್ನು ಹೇಳಿ ನನ್ನ ಮಾತನ್ನು ಅಂತ ಅಂದ್ಕೊಂಡಿದ್ದೀನಿ ನರೆ ಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲೆ ಕೈಯ ಕೋಲ ಹಿಡಿಯುವ ಮುನ್ನ ಮುಪ್ಪಿಂದೊಪ್ಪ ಒಳಿಯುವ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅನ್ನುವಂಥ ಒಂದು ವಚನದ ಮುಖಾಂತರ ನಿಸರ್ಗದ ಪ್ರಕ್ರಿಯೆಯನ್ನ ಇಡೀ ಜೀವ ಸಂಕಲುಗಳ ಜೀವನ ಚಕ್ರ ಕೊನೆಯಾಗುವ ಸೆನೆಸೆನ್ಸ್ ಅನ್ನುವಂಥ ಒಂದು ಸಂಗತಿಯನ್ನು ಶರಣರು ವಿಶೇಷವಾಗಿ ಬಸವಣ್ಣ ತನ್ನ ಒಂದು ವಚನ ಸಾಹಿತ್ಯದ ಮುಖಾಂತರ ಈ ಒಂದು ಅಭಿವ್ಯಕ್ತಿ ಮುಖಾಂತರ ನಿಸರ್ಗವನ್ನು ಕುರಿತಾಗಿ ಇಷ್ಟೆಲ್ಲ ವಿಶೇಷವಾಗಿ ಇವರೆಲ್ಲ ಏನು ಮಾತಾಡಿದಾರಲ್ಲ ಈಗಾಗಲೇ ಹೇಳ್ದಂಗೆ ವಚನವನ್ನು ಇಟ್ಕೊಂಡು ಓದೋದು ಮಾತಾಡೋದು ಭಾಷಣ ಮಾಡೋದು ಭಾಳ ಸುಲಭ ಆದರೆ ವಚನದಲ್ಲಿರ್ತಕ್ಕಂಥ ಆಶಯದಂಗೆ ಬದುಕೋದು ನಮ್ಮ ಮುಂದಿರ್ತಕ್ಕಂಥ ಒಂದು ರೀತಿಯಾದಂಥ ಸವಾಲು ಅದು ಈ ಕಾಲದೊಳಗಡೆ ಅದನ್ನೆಲ್ಲ ಅಳವಡಿಸ್ಕೊಂಡು ನಾವು ನಾಲ್ಕು ಹೆಜ್ಜೆ ಮುಂದೆ ಹೋಗಬೇಕಾಗಿತಿ ಇಂಥ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಮತ್ತು ನಿಸರ್ಗಕ್ಕೆ ಈ ನೆಪದ ಮುಖಾಂತರ ಆದ್ರೂ ನಾನು ನಿಸರ್ಗಕ್ಕೆ ಸ್ವಲ್ಪ ಹತ್ತಿರ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಕಾರ್ಯಕ್ರಮ ಸಂಘಟಕರಿಗೂ ಬಸವ ಸಮಿತಿಯ ಎಲ್ಲ ಬಂಧುಗಳಿಗೂ ವಿಶೇಷವಾಗಿ ಮುಳ್ಕೂರ್ ಸರಿಗೂನು ಮತ್ತು ನನ್ನ ಮಾತಿಗೆ ಸಾಕ್ಷಿಯಾಗಿ ಸರ್ ಎಷ್ಟು ಮಟ್ಟಿಗೆ ನನ್ನ ವಿಚಾರಗಳನ್ನು ಒಪ್ತಾರೋ ಗೊತ್ತಿಲ್ಲ ವೀರಣ್ಣ ರಾಜೂರು ಸರ್ಗು ಹಾಗೂ ತಮಗೂ ನನ್ನ ಅನೇಕ ಅನಂತ ಶರಣಗಳನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ ಶರಣ ಶರಣಾರ್ಥಿಗಳು